ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋದ್ರೆ ಸೊ ನೋಡ್ರಿ ನಾವು ಹತ್ತು ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡಿದ್ವಿ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೆನ್ಸಸ್ ಬಗ್ಗೆ ಇದೆ ಸೊ ನೋಡ್ರಿ ನೀವು ಅನ್ಕೋಬಹುದು ಸರ್ ನಿನ್ನೇನು ಕೂಡ ಸೆನ್ಸಸ್ ಡಿಸ್ಕಸ್ ಡಿಸ್ಕಸ್ ಅಂದ್ರೆ ಅಂದರೆ ವಾಟ್ ಆರ್ ದ ಇಂಪ್ಲಿಕೇಶನ್ಸ್ ಅಂದ್ರೆ ಈಗ ಸೆನ್ಸಸ್ನ ಡಿಲೇ ಮಾಡೋದ್ರಿಂದ ಆಗುವಂಥ ಇಂಪ್ಲಿಕೇಶನ್ಸ್ ಏನಂತ ಡಿಸ್ಕಸ್ ಮಾಡಿದೆ ಏನು ಮಾಡ್ತಿದ್ವಿ ಅಂದ್ರೆ ಆ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಸೆನ್ಸಸ್ ಯಾವಾಗ ಸ್ಟಾರ್ಟ್ ಆಯಿತು ನಮ್ಮ ಭಾರತದಲ್ಲಿ ಸೆನ್ಸಸ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಯಾರು ಸ್ಟಾರ್ಟ್ ಮಾಡಿದ್ರು ಮತ್ತೆ ಎಷ್ಟು ವರ್ಷಕ್ಕೊಂದು ಸೆನ್ಸಸ್ ನಡೆಯುತ್ತೆ ಯಾರು ಈ ಸೆನ್ಸಸ್ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರಣೆ ನಿಮಗೆ ಕೊಡ್ತೀವಿ ಸೊ ನೋಡ್ರಿ ಡಿಲೇ ಇನ್ ದ ಡೆಸಿಮಲ್ ಸೆನ್ಸಸ್ ಅಂದ್ರೆ ಈಗ ಹತ್ತು ವರ್ಷಗಳಿಗೊಮ್ಮೆ ಅಥವಾ ದಶಕಗಳಿಗೊಮ್ಮೆ ಬರುವಂತ ಏನು ಜನಗಣತಿ ಇದೆಯಲ್ಲ ಇದೇನಪ್ಪ ಅಂದರೆ ಡಿಲೇ ಆಗ್ತಿರೋ ಆಗುವಂತ ಆಗುವಂಥ ಏನು ಅಂತ ಹೇಳ್ತಿದ್ದಾರೆ ವಾಟ್ ಆರ್ ದ ರೀಸನ್ ಫಾರ್ ದ ರಿಪೀಟೆಡ್ ಪೋಸ್ಟ್ ಪೋನ್ಮೆಂಟ್ ಆಫ್ ಟೂಸನ್ ಟ್ವೆಂಟಿ ಒನ್ ಸೆನ್ಸಸ್ ಎರಡ್ ಸಾವಿರದ ಇಪ್ಪತ್ತೊಂದ್ರ ಏನ್ ಜನಗಣತಿ ಮಾಡ್ಬೇಕಿತ್ತಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿ ಮಾಡಕ್ ಆಗದೇ ಇರೋದಕ್ಕೆ ಪೋಸ್ಟ್ಪೋನ್ಮೆಂಟ್ ಮಾಡ್ತಿದ್ದಾರೆ ಮುಂದೆ ಏನಾಗ್ತಿದ್ರಲ್ಲ ಅದಕ್ಕಿರುವಂತಹ ಕಾರಣಗಳೇನು ಹೌ ವಿಲ್ ದಿಸ್ ಇಂಪ್ಯಾಕ್ಟ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ವೆಲ್ಫೇರ್ ಸ್ಕೀಮ್ಸ್ ಅಂಡ್ ಅದರ್ ಡಾಟಾ ಸೆಟ್ಸ್ ಸೊ ನೋಡ್ರಿ ಇದರಿಂದ ಏನಪ್ಪ ಅಂದ್ರೆ ಯಾವ ತರನಾಗಿ ಆಡಳಿತದ ಕಾರ್ಯಕ್ರಮಗಳಿಗೆ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮತ್ತೆ ಏನಪ್ಪ ಅಂದ್ರೆ ವೆಲ್ಫೇರ್ ಸ್ಕೀಮ್ಸ್ ಅಂದ್ರೆ ಈಗ ನೋಡ್ರಿ ಸಾಮಾಜಿಕ ಅಭಿವೃದ್ಧಿ ಅಥವಾ ಈ ಜನರ ಅಭಿವೃದ್ಧಿಗೋಸ್ಕರ ಏನ್ ಕಾರ್ಯಕ್ರಮ ಕೊಡ್ತಾರಲ್ಲ ಅದಕ್ಕೆ ಮತ್ತೆ ಬೇರೆದಕ್ಕೆ ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಸೆನ್ಸಸ್ ಡಾಟಾ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಮೈಗ್ರೇಷನ್ಸ್ ಅಂಡ್ ಮೈಗ್ರೇಷನ್ ಪ್ಯಾಟರ್ನ್ ಅಂದ್ರೆ ಈ ಜನಗಣತಿಯಿಂದ ನಮ್ಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ನಮ್ಮ ದೇಶದಲ್ಲಿ ನೋಡ್ರಿ ವಲಸೆ ಹೋಗ್ತಾರೆ ಮತ್ತೆ ವಲಸೆ ಹೋಗುವಂತ ಜನರು ಯಾರು ಮತ್ತೆ ಹೆಚ್ಚಿನ ಜನ ಎಲ್ಲಿಗೆ ಹೋಗ್ತಾರೆ ಈ ಪ್ಯಾಟರ್ನ್ ತಿಳ್ಕೊಳ್ಳೋದು ಜನಗಣತಿಯಿಂದ ಇದು ಅದಕ್ಕೆ ಬಹಳ ಮುಖ್ಯವಾಗಿದೆ ಅಂತ ಕ್ವಶನ್ ಅನ್ನ ಕೇಳ್ತಿದ್ದಾರೆ ಈ ದಶಕದ ಜನಗಣತಿ ಏನಿದೆ ಅಥವಾ ಹತ್ತು ವರ್ಷಗಳಿಗೊಮ್ಮೆ ನಡೆಯುವಂಥ ಜನಗಣತಿ ಏನಿದೆ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತೊಂದರದ್ದು ಏನಪ್ಪ ಅಂದರೆ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅದೇನಪ್ಪ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಏನಪ್ಪ ಅಂದರೆ ಸ್ಟಾರ್ಟ್ ಆಗಲ್ಲ ಅಥವಾ ಪ್ರಾರಂಭ ಆಗಲ್ಲ ಅಂತ ಹೇಳ್ತಿದ್ದಾರೆ ನೋಡಿರಿ ಅಡಿಷನಲ್ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಏನಿದ್ದಾರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಕಿಂತ ಕೆಳಗಿನವರಾದಂತಹ ಅಡಿಷನಲ್ ರಿಜಿಸ್ಟರ್ ಆಫ್ ಜನರಲ್ ಆಫ್ ಇಂಡಿಯಾದವ್ರು ಏನು ಮಾಡಿದ್ರು ಅಂದರೆ ಎಲ್ಲಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಏನಪ್ಪ ಅಂದರೆ ಕಮ್ಯುನಿಕೇಟ್ ಮಾಡಿದ್ದಾರೆ ಜನವರಿ ಎರಡನೇ ತಾರೀಕು ಏನಪ್ಪ ಅಂದರೆ ಈ ಸೆನ್ಸಸ್ ಏನಿದೆ ಜನಗಣತಿ ಏನಿದೆ ಅದನ್ನು ಪೋಸ್ಟ್ ಪೋನ್ ಮಾಡೋಣ ಅದಕ್ಕೆ ಅವರು ಯಾವುದೇ ಅಂತ ಕಾರಣಗಳನ್ನು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಬೌಂಡ್ರಿ ಫ್ರೀಸ್ ಮಾಡೋದು ಅಂದ್ರೆ ಈಗ ಗಡಿಯನ್ನ ನಿಯಂತ್ರಣ ಮಾಡೋದ ಗಡಿ ಬದಲಾವಣೆ ಏನಿದೆಯಲ್ಲ ಅದನ್ನ ಯಾವಾಗಿಂದ ಸ್ಟಾರ್ಟ್ ಅಥವಾ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಜೂನ್ ಮೂವತ್ತರವರೆಗೂ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಸೆನ್ಸಸ್ ಯಾವಾಗಿಂದ ಸ್ಟಾರ್ಟ್ ಆಗ್ಬಹುದಪ್ಪ ಅಂದ್ರೆ ಒಂದ್ಸರಿ ಈ ಗಡಿ ನಿಯಂತ್ರಣ ಅಥವಾ ಗಡಿಯನ್ನ ಫ್ರೀಸನ್ ಮಾಡಿದ್ಮೇಲೆ ಅಂದ್ರೆ ಈಗ ನೋಡ್ರಿ ಒಂದು ಮತ್ತೆ ಬೇರೆ ಜಿಲ್ಲೆಗಳ ಮಧ್ಯೆ ಇರುವಂತ ಗಡಿಯನ್ನ ಏನಪ್ಪಾ ಅಂದ್ರೆ ಈಗ ಫ್ರೋಝನ್ ಮಾಡಿದ್ಮೇಲೆ ಅಥವಾ ಅದನ್ನ ಡಿಲಿಮಿಟೇಷನ್ಸ್ ಮಾಡಿದ್ಮೇಲೆ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಸೊಡ್ರಿ ಅದು ಅದು ಯಾವಾಗ ಆಗುತ್ತಪ್ಪ ಜೂನ್ ಆಗುತ್ತೆ ಅಂತ ಅಂದ್ರೆ ಸೆನ್ಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಜನಗಣತಿ ಕಂಪ್ಲೀಟ್ ಆಗಿ ಕನಿಷ್ಠ ಎಷ್ಟು ತಿಂಗಳು ಬೇಕಪ್ಪ ಅಂದ್ರೆ ಹನ್ನೊಂದು ತಿಂಗಳ ಕಾಲಾವಕಾಶ ಬೇಕು ಅಂತ ಹೇಳ್ತಿದ್ದಾರೆ ಈಗೂ ಕೂಡ ಏನಪ್ಪಾ ಅಂದ್ರೆ ಇದೇನಾದ್ರೂ ತುಂಬಾ ಅರ್ಜೆಂಟ್ ಆಗಿ ಏನಪ್ಪಾ ಅಂದ್ರೆ ಅಗಸ್ಟ್ ಅಥವಾ ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಮುಂದಿನ ವರ್ಷಕ್ಕೆ ಏನಪ್ಪ ಅಂದ್ರೆ ನಮಗೆ ಜನಗಣತಿ ಸಿಗೋದು ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಮುಂದಿನ ವರ್ಷ ನಮ್ಗೆ ಏನಪ್ಪಾ ಅಂದ್ರೆ ಜನರಲ್ ಎಲೆಕ್ಷನ್ ಇರೋದ್ರಿಂದ ಜನಗಣತಿ ಸಿಗೋದೇನಪ್ಪ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನೋಡ್ರಿ ಮತ್ತೆ ಅದನ್ನ ಏನ್ ಮಾಡಿದಾರೆ ಅಂದ್ರೆ ಪೋಸ್ಟ್ಪೋನ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ ಭಾರತದಲ್ಲಿ ಜನಗಣತಿಯನ್ನ ಯಾವ ತರನಾಗೆ ನಡೀತಿದೆ ಅಥವಾ ಯಾವ ತರನಾಗ್ ಕಂಡಕ್ಟ್ ಮಾಡ್ತಾರಂದ್ರೆ ನೋಡ್ರಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಜನಗಣತಿ ಏನಪ್ಪಾಂದ್ರೆ ಒಂದೇ ದಿನಕ್ಕೆ ಭಾರತದ ಎಲ್ಲಾ ಕಡೆಗೂ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಆಗಿನ ಬ್ರಿಟಿಷಿನ ವಸಾಹತು ಸರ್ಕಾರ ಏನಿದೆ ಅಥವಾ ಬ್ರಿಟಿಷ್ ಸರ್ಕಾರ ಕ್ಯಾರಿ ಔಟ್ ಮಾಡಿದ್ರು ಸೊ ನೋಡ್ರಿ ನೂರ ಎಂಬತ್ತೊಂದರಲ್ಲಿ ಏನಪ್ಪಾಂದ್ರೆ ಭಾರತದ ತುಂಬೆಲ್ಲ ಒಂದೇ ದಿನಕ್ಕೆ ಏನಪ್ಪ ಅಂದ್ರೆ ಜನಗಣತಿ ಪ್ರಾರಂಭ ಆಯಿತು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಈ ವಸಾಹತು ಆಡಳಿತ ಏನ್ ಮಾಡ್ತಿದ್ರೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಏನಪ್ಪಾ ಅಂದ್ರೆ ಜನಗಣತಿನ ಅಪ್ಡೇಟ್ ಮಾಡುವಂತ ಅಥವಾ ಜನಗಣತಿನ ಏನಪ್ಪಾ ಅಂದ್ರೆ ಅಪ್ಡೇಟ್ ಮಾಡುವಂತ ಒಂದು ಹ್ಯಾಬಿಟ್ ಅನ್ನ ಇಟ್ಕೊಂತಿತ್ತು ಅದೇನಪ್ಪಾ ಅಂದ್ರೆ ಅಪ್ಡೇಟ್ ಆಗ್ತಾನೆ ಇರ್ತಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಒಂದು ಜನಗಣತಿ ಏನಪ್ಪಾ ಅಂದ್ರೆ ಅಪ್ಡೇಟ್ ಆಗ್ಲಿಲ್ಲ ಯಾಕಂದ್ರೆ ಅದಕ್ಕಿರುವಂತ ಕಾರಣ ಏನಪ್ಪ ಅಂದ್ರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಜನಗಣತಿನ ಅಪ್ಡೇಟ್ ಮಾಡಕ್ಕಾಗ್ಲಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಜನಗಣತಿನ ಯಾವ ತರನಾಗಿ ಕ್ಯಾರಿಯ ಮಾಡ್ತಾರೆ ಅಂದ್ರೆ ಸೊ ನೋಡ್ರಿ ಇಲ್ಲಿ ಗಣತಿ ಮಾಡೋರು ಇರ್ತಾರೆ ಇವ್ರಿಗೆ ಏನಪ್ಪಾ ಅಂದ್ರೆ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ ಟ್ರೈನಿಂಗ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ಸರ್ಕಾರದವರು ಈ ಗಣತಿ ಮಾಡಿದವ್ರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಇದು ಏನಪ್ಪಾ ಅಂದ್ರೆ ಎರಡು ಹಂತದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಸೊ ನೋಡ್ರಿ ಮೊದಲನೇ ಹಂತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೌಸಿಂಗ್ ಸೆನ್ಸಸ್ ಅಂದ್ರೆ ಮನೆಯ ಗಣತಿಯನ್ನ ಮಾಡ್ತಾರೆ ಇದ್ರೊಳಗೆ ನೋಡ್ರಿ ಈ ಮನೆ ಯಾವ ತರನಾಗ ಇದೆ ಅಂದ್ರೆ ಮನೆ ಕಂಡೀಷನ್ಸ್ ಯಾವ ತರನಾಗಿದೆಯಾ ಮತ್ತೆ ಮನೆಯಲ್ಲಿ ಯಾವ್ಯಾವ ಎಮ್ಯುನಿಟೀಸ್ ಇದೆ ಅಥವಾ ಫೆಸಿಲಿಟೀಸ್ ಇದೆ ಏನೇನು ಸೌಲಭ್ಯಗಳಿದೆ ಆಮೇಲೆ ನೋಡ್ರಿ ಮನೆಯಲ್ಲಿ ಇರೋರಿಗೆ ಏನೇನಪ್ಪಾಂದ್ರೆ ಏನೇನು ಸೌಲಭ್ಯಗಳು ದೊರತಿದೆ ಅನ್ನೋದನ್ನ ಏನಪ್ಪ ಅಂದ್ರೆ ಮೊದಲನೇ ಹಂತದಲ್ಲಿ ಕ್ಯಾರಿ ಔಟ್ ಮಾಡಿದ್ರೆ ಎರಡನೇ ಹಂತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಜನಸಂಖ್ಯೆ ಮೇಲೆ ಏನಪ್ಪ ಅಂದ್ರೆ ಗಣತಿಯನ್ನ ಮಾಡ್ತಾರೆ ಇದ್ರೊಳಗೆ ನೋಡ್ರಿ ಜನಸಂಖ್ಯೆ ಮೇಲೆ ಗಣತಿ ಅಂದ್ರೆ ಅವರ ಶಿಕ್ಷಣ ಇರಬಹುದು ಅವರ ಧರ್ಮ ಇರಬಹುದು ಆಮೇಲೆ ಏನಪ್ಪ ಅಂದ್ರೆ ಆರ್ಥಿಕ ಸ್ಥಿತಿಗತಿ ಇರಬಹುದು ಅಥವಾ ಅವರ ಆರ್ಥಿಕ ಚಟುವಟಿಕೆಗಳಿರ್ಬೋದು ಆಮೇಲೆ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏನಪ್ಪಾಂದ್ರೆ ಒಂದು ಗಣತಿಯನ್ನ ಕಲೆಕ್ಟ್ ಮಾಡ್ತಾರೆ ಹಾಗಾದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಹೌಸಿಂಗ್ ಫೆಸಿಲಿಟೀಸ್ ಅಂದ್ರೆ ಮನೆಯಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಇದೆ ಮಳೆ ಯಾವ ತರನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂದ್ರೆ ಒಳ್ಳೆ ಕಟ್ಟಿದಾರ ಮತ್ತೆ ಏನೇನ್ ಫೆಸಿಲಿಟೀಸ್ ಇದೆ ಏನೇನ್ ಸೌಲಭ್ಯಗಳನ್ನು ತಗೊಂಡಿದ್ದಾರೆ ಅನ್ನೋದು ಗಣತಿ ಮಾಡಿದ್ರೆ ಎರಡನೇ ಹಂತದಲ್ಲಿ ಜನರ ಮೇಲೆ ಗಣತಿ ಮಾಡಿದ್ರೆ ಅವರ ಶಿಕ್ಷಣ ಇರಬಹುದು ಜೊತೆಗೆ ಏನಪ್ಪ ಅಂದ್ರೆ ಅವ್ರ ಧರ್ಮ ಇರಬಹುದು ಆಮೇಲೆ ಅವರ ಆರ್ಥಿಕ ಚಟುವಟಿಕೆ ಇರಬಹುದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳ ಬಗ್ಗೆ ಅಂದ್ರೆ ಇಲ್ಲಿ ಗಣತಿಯನ್ನ ಮಾಡ್ತಾರೆ ಸೊ ನೋಡ್ರಿ ಎಷ್ಟು ಸರಿ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿ ಡಿಲೇ ಮಾಡಿದರಂದ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಗಣತಿನ ಯಾವ ಯಾವ ಕಾನೂನಿನ ಕಾನೂನಿನಡಿಯಲ್ಲಿ ಒಂದು ಕಂಡಕ್ಟ್ ಅನ್ನ ಮಾಡ್ತೀವಿ ಅಂದ್ರೆ ಸೊ ನೋಡ್ರಿ ಗಣತಿಯನ್ನ ಕಂಡಕ್ಟ್ ಮಾಡುವಂತ ಕಾನೂನು ಯಾವ್ದಪ್ಪ ಅಂದ್ರೆ ಸೆನ್ಸಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಸೊ ನೋಡ್ರಿ ನಿನ್ನೆನೂ ಕೂಡ ನಾವು ಮೆನ್ಷನ್ ಮಾಡಿದ್ವಿ ಸೆನ್ಸಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಅಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಯಾವಾಗ ಬೇಕನ್ಸುತ್ತೆ ಅನ್ಸುತ್ತೆ ಅಂದ್ರೆ ಈಗ ಅವರು ಪರ್ಟಿಕ್ಯುಲರ್ ಟೈಮ್ ಅನ್ನ ಮೆನ್ಷನ್ ಮಾಡಿಲ್ಲ ಈಗ ನೋಡ್ರಿ ಈಗ ಜನಗಣತಿ ಮಾಡಿದ್ರು ಅಥವಾ ಈಗ ಗಣತಿಯನ್ನ ಮಾಡಿದ್ರಂದ್ರೆ ನೆಕ್ಸ್ಟ್ ಗಣತಿ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಹತ್ತು ವರ್ಷಗಳ ಕಾಲ ತೆಗೆದುಕೋಬೇಕಂತ ಅವ್ರು ಯಾವುದೇ ತರನಾಗಿ ಈ ಒಂದು ಕಾನೂನಿನಲ್ಲಿ ಹೇಳಿಲ್ಲ ಅವ್ರೇನ್ ಹೇಳಿದಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಯಾವಾಗ ಇದೇನಪ್ಪ ಅಂದ್ರೆ ನೆಸೆಸರಿ ಅನ್ಸುತ್ತೆ ಏನು ಗಣತಿ ಮಾಡುವುದು ನೆಸೆಸರಿ ಅನ್ಸುತ್ತಲ್ಲ ಅವಾಗ ಅವ್ರ ಏನ್ ಮಾಡ್ಬೋದಪ್ಪ ಅಂದ್ರೆ ಗಣತಿಯನ್ನ ಅಥವಾ ಜನಗಣತಿಯನ್ನ ಅಂತ ಹೇಳಿದ್ದಾರೆ ಆದ್ರೆ ನೋಡ್ರಿ ಬೇರೆ ಬೇರೆ ಕಾನೂನುಗಳಲ್ಲಿ ಅಥವಾ ಬೇರೆ ದೇಶಗಳ ಕಾನೂನುಗಳು ಯುಎಸ್ ಯು ಕೆ ಕಾನೂನುಗಳನ್ನ ನೋಡ್ದಾಗ ನಿಮಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರ ಅಂದ್ರೆ ಕಾಲಾವಕಾಶವನ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಕಾಲಾವಕಾಶವನ್ನ ಮೆನ್ಷನ್ ಮಾಡಿಲ್ಲ ಸೊ ಇದೇ ಒಂದು ಏನಪ್ಪ ಅಂದ್ರೆ ದೊಡ್ಡ ಸಮಸ್ಯೆ ಆಗ್ತಿದೆ ಯಾಕಂದ್ರೆ ಏನಪ್ಪ ಅಂದ್ರೆ ಈ ಹತ್ತೊಂಬತ್ ನೂರ ನಲ್ವತ್ತೆಂಟರ ಕಾಯ್ದೆ ಏನ್ ಅಂದ್ರೆ ಕೇಂದ್ರ ಸರ್ಕಾರದವರಿಗೆ ಯಾವಾಗ ನೆಸೆಸರಿ ಅನ್ಸುತ್ತೆ ಯಾವಾಗ ಮುಖ್ಯ ಅನ್ಸುತ್ತೆಲ್ಲ ಅವಾಗ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಗಣತಿಯನ್ನ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ನೋಡ್ರಿ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಗಣತಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಗೆಜೆಟ್ ಅಂದ್ರೆ ಈಗ ನೋಡ್ರಿ ಅಫಿಷಿಯಲ್ ನ್ಯೂಸ್ ಪೇಪರ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಗೆಜೆಟ್ ಅಂತ ಕರಿತೀವಿ ಗೆಜೆಟ್ ಅನ್ನ ಹೊರಡಿಸಿತ್ತು ಯಾವಾಗ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇದ್ರ ಪ್ರಕಾರ ಏನಪ್ಪ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರೀಸ್ ಏನಿದೆಯಲ್ಲ ಅದನ್ನ ಯಾವಾಗ ಫ್ರೀಸ್ ಅಂದ್ರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಫ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇರೋದ್ರಿಂದ ಏನಪ್ಪ ಅಂದ್ರೆ ಈ ಒಂದು ಸೆನ್ಸಸ್ ಅಥವಾ ಘನತೆಯನ್ನ ಮಾಡಕ್ ಅಂತ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಹೋಮ್ ನಿತ್ಯಾನಂದ ರಾಯ್ ಅವರು ಏನಪ್ಪ ಅಂದ್ರೆ ರಾಜ್ಯಸಭೆಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಏನಂತ ಹೇಳ್ತಾರಪ್ಪ ಅಂದ್ರೆ ಈಗ ನೋಡ್ರಿ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇರೋದ್ರಿಂದ ನಮ್ಗೆ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಗಣತಿಯನ್ನ ಮಾಡಕ್ಕೆ ನಮ್ಗೆ ಕಾಲಾವಕಾಶ ಆಗ್ಲಿಲ್ಲ ಅಥವಾ ಗಣತಿಯನ್ನ ಮಾಡಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇದ್ರ ರಿಲೇಟೆಡ್ ಏನ್ ಕೆಲಸಗಳಿದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಫರ್ದರ್ ಆರ್ಡರ್ ವರ್ಗು ಕೂಡ ಏನಪ್ಪಾ ಅಂದ್ರೆ ಯಾವುದೇ ತರನಗೆ ಆಕ್ಷನ್ ಅನ್ನ ತಗೋಬಾರ್ದು ಅಂತ ಹೇಳಿದ್ದಾರೆ ಆದ್ರೆ ನೋಡ್ರಿ ವಿಶ್ವಸಂಸ್ಥೆಯ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಏನಪ್ಪ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಏನಪ್ಪ ಅಂದ್ರೆ ಗಣತಿ ಡಿಲೇ ಆಗಿದೆ ಇಲ್ಲ ನಂಗಿಲ್ಲ ಅಂದ್ರೆ ಗಣತಿಗಳು ತಡ ಆಗಿದೆ ಆದ್ರೆ ಕೆಲವೊಂದಿಷ್ಟು ದೇಶಗಳ ಕೂಡ ಏನಪ್ಪ ಅಂದ್ರೆ ಈ ಒಂದು ಪ್ಯಾಂಡಮಿಕ್ ಸಮಯದಲ್ಲಿ ಏನಪ್ಪ ಅಂದ್ರೆ ಗಣತಿಗಳನ್ನ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿದ್ದಾರೆ ಯಾವೆಲ್ಲ ದೇಶಗಳ ಕಂಪ್ಲೀಟ್ ಅಂದ್ರೆ ಯು ಎಸ್ ಯುಕೆ ಚೈನಾ ಬಾಂಗ್ಲಾದೇಶ್ ಇವರೇನಪ್ಪ ಅಂದ್ರೆ ಈ ಪ್ಯಾಂಡಮಿಕ್ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ತಮ್ಮ ಗಣತಿ ಕೆಲಸ ಏನಿದೆಯಲ್ಲ ಆ ಗಣತಿ ಕೆಲಸವನ್ನ ಕಂಪ್ಲೀಟ್ ಮಾಡಿದ್ದಾರೆ ಆದ್ರೆ ಭಾರತ ಮಾತ್ರ ಕಂಪ್ಲೀಟ್ ಮಾಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಸೆನ್ಸಸ್ ಅನ್ನ ಅಥವಾ ಗಣತಿಯನ್ನ ಡಿಲೇ ಮಾಡೋದ್ರಿಂದ ಆಗುವಂತ ತೊಂದರೆಗಳೇನಂದ್ರೆ ಸೊಡ್ರಿ ಈ ಎಕ್ಸ್ ಯಾರಪ್ಪ ಅಂದ್ರೆ ಜಿ ಕೆ ಪಿಳ್ಳೆ ಇವರೇನಪ್ಪ ಅಂದ್ರೆ ಫಾರ್ಮರ್ ಯೂನಿಯನ್ ಸೆಕ್ರೆಟರಿ ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಸೆನ್ಸಸ್ ಅನ್ನ ಡಿಲೇ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಫೈನಾನ್ಸ್ ಕಮಿಷನ್ ನೋಡ್ರಿ ಯಾವ್ದ್ರ ಮೇಲೆ ನಮಗೆ ಫಂಡ್ ಅನ್ನ ಅಲೋಕೇಟ್ ಅಂದ್ರೆ ಸೆನ್ಸಸ್ ಮೇಲೆ ಫಂಡ್ ಅನ್ನ ಅಲೋಕೇಟ್ ಮಾಡತ್ತೆ ಅಂದ್ರೆ ಜನಗಣತಿ ಮೇಲೆ ಫಂಡ್ ಅನ್ನ ನಮಗೆ ಕೊಡುತ್ತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಎಷ್ಟು ಅಮೌಂಟ್ ಹೋಗ್ಬೇಕಲ್ಲ ಅದನ್ನ ಏನಪ್ಪ ಅಂದ್ರೆ ಜನಗಣತಿ ಆಧಾರದ ಮೇಲೆ ಮತ್ತೆ ರಾಜ್ಯ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಶೇರ್ ಅನ್ನೋದು ಕೂಡ ಏನಪ್ಪಾ ಅಂದ್ರೆ ಗಣತಿ ಆಧಾರದ ಮೇಲೆ ಕೊಡುತ್ತೆ ಹಾಗಾಗಿ ಏನಪ್ಪ ಅಂದ್ರೆ ಮತ್ತೆ ಫೈನಾನ್ಸ್ ಕಮಿಷನ್ ಅವ್ರ ಏನಪ್ಪಾ ಅಂದ್ರೆ ಸೆನ್ಸಸ್ ಅನ್ನ ಮಾಡ್ಲೇ ಇಲ್ಲ ಡಿಲೇ ಮಾಡಿದ್ರಂದ್ರೆ ಹಳೇ ಫಂಡ್ ಅನ್ನೇ ಕೊಡ್ತಾ ಹೋಗ್ತಾರೆ ಹೊಸದಾಗಿ ನಮ್ಗೆ ಏನಪ್ಪ ಅಂದ್ರೆ ಫಂಡ್ ಅನ್ನ ಅಲೋಕೇಟ್ ಮಾಡಲ್ಲ ಇದರಿಂದ ಏನಪ್ಪಾ ಅಂದ್ರೆ ನಮಗೆ ಲಾಸ್ ಆಗುತ್ತೆ ಯಾರಿಗೆ ರಾಜ್ಯ ಸರ್ಕಾರಗಳಿಗೆ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈಗ ಸೆನ್ಸಸ್ ಅನ್ನ ನಾವು ಅಪ್ಡೇಟ್ ಮಾಡಲಿಲ್ಲ ಅಂದ್ರೆ ಹಳೆ ಸೆನ್ಸಸ್ ಅನ್ನ ಯೂಸ್ ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ವರ್ಗದ ಜನರಿಗೆ ಅಥವಾ ಕೆಲವೊಂದಿಷ್ಟು ಜನರಿಗೆ ಏನಾಗತ್ತಪ್ಪ ಅಂದ್ರೆ ಈ ವೆಲ್ಫೇರ್ ಕಾರ್ಯಕ್ರಮಗಳೇನಿರುತ್ತೆ ಅಥವಾ ಅಭಿವೃದ್ಧಿ ಯೋಜನೆಗಳನ್ನ ಪಡೆದೊಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ನೋಡ್ರಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಎರಡ್ ಸಾವಿರದ ಹದಿಮೂರು ಪ್ರಕಾರ ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ವಾಸಿಸುವಂತ ಎಪ್ಪತ್ತೈದು ಪರ್ಸೆಂಟ್ ಜನ ಮತ್ತೆ ಈ ಶಹರಗಳಲ್ಲಿ ವಾಸಿಸುವಂತ ಐವತ್ತು ಪರ್ಸೆಂಟ್ ಜನ ಇವ್ರ ಒಟ್ಟು ಕೂಡ ಏನಪ್ಪ ಅಂದ್ರೆ ಭಾರತದ ಜನಸಂಖ್ಯೆ ಅರವತ್ತೇಳು ಪರ್ಸೆಂಟ್ ಜನ ಏನ್ ಮಾಡ್ತಾರೆ ಅಂದ್ರೆ ಫುಡ್ ಸಬ್ಸಿಡಿಯನ್ನ ಪಡಿತಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ನೋಡ್ರಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇಂದ ಏನಪ್ಪಾ ಅಂದ್ರೆ ಇವರು ಸಬ್ಸಿಡೈಸ್ ಫುಡ್ ಗ್ರೇನ್ಸ್ ಅನ್ನ ಪಡೆದುಕೊಳ್ತಾರೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಹಳ್ಳಿಗಳಲ್ಲಿ ಎಷ್ಟು ಜನ ಎಪ್ಪತ್ತೈದು ಪರ್ಸೆಂಟ್ ಜನ ಏನಪ್ಪ ಅಂದ್ರೆ ಈ ಸೌಲಭ್ಯವನ್ನ ಪಡೆದ್ರೆ ಸಿಟಿಗಳಲ್ಲಿ ಐವತ್ತು ಪರ್ಸೆಂಟ್ ಜನ ಏನಪ್ಪ ಅಂದ್ರೆ ಈ ಸಬ್ಸಿಡೈಸ್ ಫುಡ್ ಗ್ರೇನ್ಸ್ ಅಂದ್ರೆ ಈಗ ನೋಡ್ರಿ ರೇಷನ್ ಏನ್ ಕೊಡ್ತಾರಲ್ಲ ಈ ರೇಷನ್ ಅನ್ನ ಪಡೆದುಕೊಡ್ತಾರೆ ಇವರ ಪಾಪ್ಯುಲೇಷನ್ ಒಟ್ಟು ಜನಸಂಖ್ಯೆ ಎಷ್ಟು ಪರ್ಸೆಂಟೇಜ್ ಆಗತ್ತಪ್ಪ ಅಂದ್ರೆ ಅರವತ್ತೇಳು ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ತರ ನೋಡ್ರಿ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಏನಪ್ಪ ಅಂದ್ರೆ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟಿತ್ತಂದ್ರೆ ನೂರ ಇಪ್ಪತ್ತೊಂದು ಕೋಟಿ ಇತ್ತು ಅದರೊಳಗೆ ಪಿಡಿಎಸ್ ಬೆನಿಫಿಷಿಯರ್ಸ್ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇಂದ ಸಿಸ್ಟಮ್ ಆಡಳಿತ ರೇಷನ್ ತಗೊಳ್ಳುವಂತಹ ಫಲಾನುಭವಿಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂದ್ರೆ ಎಂಬತ್ತು ಕೋಟಿ ಇತ್ತು ಅಂತ ಹೇಳ್ತಿದ್ದಾರೆ ಆದ್ರೆ ಎಕನಾಮಿಸ್ಟ್ ಆದಂತ ಜೀನ್ ರೇಜಾ ಮತ್ತೆ ರಿತಿಕಾ ಕೇರಾ ಪ್ರಕಾರ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಪ್ರಕಾರ ನಮ್ಮ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ನೂರ ಇದೆ ಹಾಗಾಗಿ ಅರವತ್ತೇಳು ಪರ್ಸೆಂಟ್ ಅಂದ್ರೆ ಎಷ್ಟಾಗತ್ತಪ್ಪ ಅಂದ್ರೆ ಕೇವಲ ಎಂಬತ್ತು ಒಂದು ಕೋಟಿ ಆಗಲ್ಲ ಅಥವಾ ಎಂಬತ್ತು ಕೋಟಿ ಆಗಲ್ಲ ಅದು ತೊಂಬತ್ತೆರಡು ಕೋಟಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಇನ್ನೂ ಹನ್ನೆರಡು ಕೋಟಿಗಳ ಜನರಿಗೆ ಏನಪ್ಪಾ ಅಂದ್ರೆ ಏನ್ ಈ ಫಲಾನುಭವತೆ ಸಿಗಬೇಕು ಎಸ್ಪೆಷಲಿ ಏನಪ್ಪಾ ಅಂದ್ರೆ ರೇಷನ್ ಸಿಗಬೇಕಲ್ಲ ರೇಷನ್ ಸಿಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಫಾರ್ಮರ್ ಚೇರ್ಪರ್ಸನ್ ಆದಂತ ಯಾವ್ದಕ್ಕಪ್ಪ ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮೀಷನ್ ಚೇರ್ ಪರ್ಸನ್ ಆದಂತ ಏನಪ್ಪ ಅಂದ್ರೆ ಪ್ರಣೋಬ್ ಶೇನ್ ಅವ್ರು ಏನ್ ಹೇಳ್ತಾರೆ ನೋಡ್ರಿ ಯಾಕೆ ಜನಗಣತಿಯನ್ನ ಕಂಡಕ್ಟ್ ಮಾಡ್ಬೇಕಂದ್ರೆ ಸೊಡ್ರಿ ಜನಗಣತಿ ಅಥವಾ ಗಣತಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಸ್ಯಾಂಪಲ್ ಸರ್ವೆ ಏನ್ ಕಂಡಕ್ಟ್ ಮಾಡ್ತಾರಲ್ಲ ದೇಶದಲ್ಲಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಬಹು ಮುಖ್ಯವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಈ ಸರ್ವೇದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸೆನ್ಸಸ್ ಡಾಟಾ ಅಥವಾ ಅದರಲ್ಲಿ ಲಿಸ್ಟ್ ಅಲ್ಲಿರುವಂತ ಡಾಟಾವನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಸ್ಯಾಂಪಲ್ ಅನ್ನ ಪಬ್ಲಿಕೇಶನ್ ಮಾಡ್ತಾರೆ ಅಂದ್ರೆ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಇರುವಂತ ಡಾಟಾವನ್ನ ತಗೊಂಡು ತಾವು ಒಂದು ಸರ್ವೇ ಮಾಡಿ ಆ ಸರ್ವೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪಬ್ಲಿಷ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇತ್ತೀಚೆಗೆ ರಿಲೀಸ್ ಮಾಡಿದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದೇನಿದೆ ಇಲ್ಲಿ ನೋಡ್ರಿ ಅವ್ರ ಏನ್ ಮಾಡಿದ್ರಂದ್ರೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಸ್ಯಾಂಪಲ್ ಅನ್ನ ಫ್ರೇಮ್ ಮಾಡಿದ್ದಾರೆ ಸೊ ಹಾಗಾಗಿ ಏನಪ್ಪ ಅಂದ್ರೆ ಜನಗಣತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈ ತರದ ಸರ್ವೆ ಫ್ರೇಮ್ ಮಾಡೋಕೆ ಜನಗಣತಿನೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದರೆ ಸೆನ್ಸಸ್ ಯಾಕೆ ಮುಖ್ಯ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ವಲಸಂಖ್ಯೆ ವಲಸೆ ಜನಸಂಖ್ಯೆ ಇದೆ ಜೊತೆಗೆ ವಲಸೆ ಮಾದರಿ ಯಾವ್ದು ಅಂದ್ರೆ ಯಾವ ಎಲ್ಲಿ ಕಡೆ ವಲಸೆ ಹೋಗ್ತಾರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೂ ವಲಸೆ ಹೋಗ್ತಾರೆ ಆಮೇಲೆ ಎಲ್ಲಿ ಸೆಟಲ್ಮೆಂಟ್ ಆಗ್ತಾರೆ ಈ ವಲಸೆ ಇದನ್ನು ತಿಳ್ಕೊಳ್ಳೋಕ್ಕೆ ಸೆನ್ಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಣತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನಿಮಗೆ ಗೊತ್ತು ಈ ಪ್ಯಾಂಡಮಿಕ್ ಟೈಮಲ್ಲಿ ಏನಪ್ಪ ಅಂದ್ರೆ ಮೈಗ್ರೆಂಟ್ಸ್ ಏನ್ ಮಾಡ್ತಿದ್ರೆ ವಲಸೆ ಕಾರ್ಮಿಕರು ತಮ್ಮೂರಿಗೆ ನಡೆದುಕೊಂಡೇ ಹೋಗ್ತಿದ್ರು ಹಾಗಾಗಿ ನಿಮಗ್ ರೋಡ್ ಮೇಲೆ ಏನಪ್ಪ ಅಂದ್ರೆ ಲಕ್ಷ ಗಂಟಲೆ ಏನಪ್ಪಾ ಅಂದ್ರೆ ವಲಸೆ ಕಾರ್ಮಿಕರು ಕಾಣಿಸ್ಕೊಂಡ್ರು ಆಗ ನಮ್ಮ ಹತ್ರ ಏನಪ್ಪಾ ಅಂದ್ರೆ ಯಾವುದೇ ತರ ಡಾಟಾ ಇರಲಿಲ್ಲ ಈಗ ಅಟ್ಲೀಸ್ಟ್ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಒಂದು ಗಣತಿಯನ್ನ ಮಾಡಿ ವಲಸೆ ಕಾರ್ಮಿಕರ ಮೇಲೆ ನಾವೇನಪ್ಪ ಅಂದ್ರೆ ಒಂದು ಡಾಟಾವನ್ನ ಪಡೆದುಕೋಬಹುದು ಹಾಗಾಗಿ ಫ್ಯೂಚರ್ ಅಲ್ಲಿ ಏನಾದರೂ ಪ್ಯಾಂಡಮಿಕ್ ಆದ್ರೆ ಅದನ್ನು ನಾವೇನಪ್ಪ ಅಂದ್ರೆ ಎಫೆಕ್ಟಿವ್ ಆಗಿ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಫಾರ್ಮರ್ ಬ್ಯೂರೋಕ್ರಾಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಏನಪ್ಪಾ ಅಂದ್ರೆ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತೀವಿ ಅವರ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ಗೋಸ್ಕರ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತೀವಿ ಅದೇನಪ್ಪಾ ಅಂದ್ರೆ ಇದು ಮೊದಲ ಹಂತದಲ್ಲಿ ಏನಿರುತ್ತಲ್ಲ ಈ ಹಂತವನ್ನ ಏನಪ್ಪಾ ಅಂದ್ರೆ ಜನಗಣತಿಯಿಂದ ಡಿ ಲಿಂಕ್ ಮಾಡಬೇಕು ಅಥವಾ ಅದನ್ನ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಕಳಚ ಹಾಕ್ಬೇಕಂತ ಹೇಳ್ತಿದ್ದಾರೆ ಯಾಕಂದ್ರೆ ಈ ಮೊದಲನೇ ಹಂತದಲ್ಲಿ ಏನಪ್ಪ ಅಂದ್ರೆ ಏನ್ ನಾವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತೀವಿ ಇದೇನಪ್ಪ ಅಂದ್ರೆ ಪೊಲಿಟಿಕಲಿ ಸೆನ್ಸಸ್ ಸೆನ್ಸಿಟಿವ್ ಇರುತ್ತೆ ಅಂದ್ರೆ ಇದೇನಂದ್ರೆ ಪೊಲಿಟಿಕಲ್ ಆಗಿ ಅಂದ್ರೆ ರಾಜಕೀಯವಾಗಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ಅದನ್ನ ಡಿಲಿಂಕ್ ಮಾಡಬೇಕಂತ ಅವರು ಹೇಳ್ತಿದ್ದಾರೆ ಸೊ ಏನಪ್ಪಾ ಅಂದ್ರೆ ಜನಗಣತಿಯನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಮತ್ತೆ ಯಾಕೆ ಕಂಡಕ್ಟ್ ಮಾಡಬೇಕು ಮತ್ತೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಈ ಪೀರಿಯಾಡಿಸಿಟಿ ಅಂದ್ರೆ ಅಂದ್ರೆ ಕಾಲಾವಕಾಶ ಕೊಡದೇ ಇರೋದೇನಪ್ಪ ಅಂದ್ರೆ ಒಂದು ಬಹುಮುಖ್ಯ ಕಾರಣವಾಗಿದೆ ಸೆನ್ಸಸ್ ಇಂದ ಆಗುವಂತ ಪ್ರಯೋಜನಗಳೇನು ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡದೇ ಇದ್ರೆ ಅಂತ ನಾವು ಅಪ್ರಯೋಜನಗಳೋಡಿದಿವಿ ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಇದೇನಪ್ಪ ಅಂದ್ರೆ ಓಪನ್ ಆಕ್ಸೆಸ್ ಮೂವ್ಮೆಂಟ್ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ ಸೊ ನೋಡ್ರಿ ಓಪನ್ ಮೂವ್ಮೆಂಟ್ ಟು ಮೇಕ್ ಅಕಾಡೆಮಿಕ್ ಪೇಪರ್ಸ್ ಆಕ್ಸೆಸಬಲ್ ಫಾರ್ ಆಲ್ ನೋಡ್ರಿ ಓಪನ್ ಆಕ್ಸೆಸ್ ಮೂವ್ಮೆಂಟ್ ಏನಿದೆಯಲ್ಲ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಇದ್ರೊಳಗೆ ಏನಪ್ಪಾ ಅಂದ್ರೆ ನಮ್ಮ ದೇಶದ ಏನಪ್ಪಾ ಅಂದ್ರೆ ಒನ್ ನೇಷನ್ ಒನ್ ಸಿಕ್ಸಿಪ್ಷನ್ ಸ್ಕೀಮ್ ಕೂಡ ಇದೆ ಆ ಸ್ಕೀಮ್ ಅನ್ನು ಕೂಡ ನಾವೇನಪ್ಪ ಏನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ನೋಡ್ರಿ ಈ ಆರ್ಟಿಕಲ್ ಅನಲೈಸ್ ಮಾಡೋದಕ್ಕಿಂತ ಮುಂಚೆ ಏನಿದು ಓಪನ್ ಆಕ್ಸೆಸ್ ಅಂದ್ರೆ ನಿಮಗೆ ಗೊತ್ತು ಕೆಲವೊಂದಿಷ್ಟ ಏನಪ್ಪ ಅಂದ್ರೆ ಸೈಂಟಿಫಿಕ್ ಜರ್ನಲ್ಸ್ ಅನ್ನ ಅಲ್ಲಿ ಏನಪ್ಪ ಅಂದರೆ ನಿಮಗೆ ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ ಈ ಸಬ್ಸ್ಕ್ರಿಪ್ಷನ್ ಕೊಟ್ಟು ನೀವು ಕೊಟ್ಟು ಅಂದರೆ ಆ ಸೈಂಟಿಫಿಕ್ ಜರ್ನಲ್ಸ್ ಏನಿರುತ್ತಲ್ಲ ಅದನ್ನ ನಿಮ್ಗೆ ಏನಪ್ಪ ಅಂದ್ರೆ ಆಕ್ಸೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಏನಪ್ಪ ಅಂದರೆ ಇದು ಓಪನ್ ಆಕ್ಸೆಸ್ ಅಂದ್ರೆ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದರೆ ಎಲ್ಲ ಮಾಹಿತಿನೂ ದೊರೀಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಏನಾಗ್ತಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಯಾರ ಹತ್ರ ಹಣ ಇರತ್ತಲ್ಲ ಅವ್ರು ಏನು ಮಾಡ್ತಾರೆ ಅಂದ್ರೆ ತಮಗೆ ಬೇಕಾದಂಥ ಮಾಹಿತಿನ ಏನಪ್ಪಾ ಹಣ ಕೊಟ್ಟು ಕೊಂಡ್ಕೊಳ್ತಾರೆ ಬಟ್ ಹಣ ಇಲ್ಲದೆ ಇರುವಂಥ ವರ್ಗದವರು ಇರ್ತಾರೆ ಕೆಲವೊಬ್ರು ಬಡವರು ಇರ್ತಾರೆ ಏನಪ್ಪ ಅಂದರೆ ಆ ಮಾಹಿತಿ ಸಿಗದೇ ಇರಬಹುದು ಹಾಗಾಗಿ ಏನಪ್ಪ ಅಂದರೆ ಹಣ ಇದ್ದಂತ ವರ್ಗದವ್ರನ್ನ ಏನು ಮಾಡತ್ತಪ್ಪ ಅಂದರೆ ಒಂದು ಅಡ್ವಾಂಟೇಜ್ ಹಂತದಲ್ಲಿ ಇಟ್ಟರೆ ಹಣ ಇಲ್ಲದೆ ಇರುವಂತ ವರ್ಗದವ್ರನ್ನ ಏನಪ್ಪ ಅಂದರೆ ಡಿಸ್ಅಡ್ವಾಂಟೇಜ್ ಹಂತದಲ್ಲಿ ಇರುತ್ತೆ ಹಾಗಾಗಿ ಏನು ಮಾಡ್ತಿದ್ರು ಅಂದ್ರೆ ಓಪನ್ ಆಕ್ಸಿಸ್ ಈಗ ನೋಡಿರಿ ಒಂದೇನೋ ಸೈಂಟಿಫಿಕ್ ಜರ್ನಲ್ ಬಂತು ಈ ಸೈಂಟಿಫಿಕ್ ಜರ್ನಲ್ ಏನಪ್ಪ ಅಂದರೆ ತುಂಬಾ ಉಪಯುಕ್ತ ಮಾಹಿತಿ ಇತ್ತು ಅದರಿಂದ ಏನಪ್ಪ ಅಂದರೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಮಾಹಿತಿ ತೊಂದ್ರೆ ಆ ತಿಳ್ಕೊಳ್ಳೋದು ಏನಪ್ಪ ಅಂದರೆ ಪ್ರತಿಯೊಬ್ಬರ ಹಕ್ಕಾಗಿರುತ್ತೆ ಅಥವಾ ಕರ್ತವ್ಯ ಆಗಿರುತ್ತೆ ಅದಕ್ಕೋಸ್ಕರ ಏನಪ್ಪ ಅಂದರೆ ಅದಕ್ಕೆ ಯಾವುದೇ ಥರನಾದಂಥ ಫೀಸ್ ಇಡದೆ ಅದನ್ನ ಏನಪ್ಪ ಅಂದ್ರೆ ಓಪನ್ ಆಕ್ಸೆಸ್ ಕೊಡೋದಂದ್ರೆ ಸಬ್ಸ್ಕ್ರಿಪ್ಷನ್ ಫೀಸ್ ಇಡದೆ ಆ ಮಾಹಿತಿ ಎಲ್ಲರಿಗೂ ದೊರಕಿಸ್ಕೊಡೋದು ಏನಪ್ಪ ಅಂದರೆ ಇದು ಓಪನ್ ಆಕ್ಸೆಸ್ ಮೂವ್ಮೆಂಟ್ ಅಂತ ಹೇಳ್ತಿದ್ದಾರೆ ನೋಡ್ರಿ ಕೇವಲ ಸೈಂಟಿಫಿಕ್ ಅಷ್ಟೇ ಅಲ್ಲ ಅಕಾಡೆಮಿಕ್ ಪೇಪರ್ಸ್ ಏನಿದೆ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಉನ್ನತ ಶಿಕ್ಷಣಕ್ಕೆ ಹೋದಾಗ ಏನಾಗತ್ತಪ್ಪ ಅಂದರೆ ನಿಮಗೆ ಓದೋದಕ್ಕೆ ಪುಸ್ತಕಗಳ ಸಾಕಾಗಲ್ಲ ಜೊತೆ ಜೊತೆಗೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ಇಂಟರ್ನ್ಯಾಷನಲ್ ಜರ್ನಲ್ ಪೇಪರ್ಸ್ ಬೇಕಾಗುತ್ತೆ ಹಾಗಾಗಿ ನೀವೇನಪ್ಪ ಅಂದರೆ ಈ ಉನ್ನತ ಶಿಕ್ಷಣದಲ್ಲಿ ಓದಬೇಕಾರೆ ಅಕಾಡೆಮಿಕ್ ಪೇಪರ್ಸ್ಗೆ ನೀವು ಸಬ್ಸ್ಕ್ರಿಪ್ಷನ್ ಫೀಸನ್ನು ಕೊಡಬೇಕಾಗತ್ತಲ್ಲ ಆ ಫೀಸನ್ನು ಕೊಡದೆ ಏನಪ್ಪ ಅಂದರೆ ನೀವು ಸಬ್ಸ್ಕ್ರೈ ಮಾಹಿತಿಯನ್ನ ಪಡೆಯದೇ ಯಾವುದಪ್ಪ ಅಂದರೆ ಓಪನ್ ಆಕ್ಸೆಸ್ ಮೂಮೆಂಟ್ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಮೂಮೆಂಟ್ ಈಸ್ ಪ್ರಾಮಿನೆಂಟ್ ಟುಡೇ ಬಿಕಾಸ್ ಆಫ್ ದ ಹೈ ಕಾಸ್ಟ್ ಆಫ್ ಆಕ್ಸೆಸಿಂಗ್ ಸೈಂಟಿಫಿಕ್ ಪೇಪರ್ಸ್ ಈಗ ಯಾಕೆ ಕೋಪನ್ ಆಕ್ಸೆಸ್ ಮೂವ್ಮೆಂಟ್ ಜಾಸ್ತಿ ಇದೆ ಅಂದ್ರೆ ಇವತ್ತು ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಸೈಂಟಿಫಿಕ್ ಜರ್ನಲ್ಸ್ಗೆ ಅಥವಾ ಸೈಂಟಿಫಿಕ್ ಪೇಪರಿಗೆ ನಾವು ಕೊಡುವಂತ ಹೆಚ್ಚಿನ ಹಣ ಅಂತ ಹೇಳ್ತಿದ್ದಾರೆ ದೇರ್ ಆರ್ ಮಲ್ಟಿಪಲ್ ಓ ಎ ಇನಿಷಿಯೇಟಿವ್ ವಿಚ್ ಮೇಕ್ ಸ್ಕಾಲರ್ ವರ್ಕ್ ಫ್ರೀ ಅಂಡ್ ಅಟೈನೇಬಲ್ ಅಂದ್ರೆ ಇಲ್ಲಿ ನೋಡ್ರಿ ಬಹಳಷ್ಟು ಏನಪ್ಪ ಅಂದ್ರೆ ಓಪನ್ ಆಕ್ಸೆಸ್ ಮೂವ್ಮೆಂಟ್ ಅನ್ನ ಮಾಡಿದ್ದಾರೆ ಇದರಿಂದ ಏನಪ್ಪ ಅಂದರೆ ಯಾವೆಲ್ಲ ಸ್ಕಾಲರ್ಸ್ ವರ್ಕ್ ಮಾಡಿರ್ತಾರೆ ಅಥವಾ ಯಾವೆಲ್ಲ ಸೈಂಟಿಸ್ಟ್ ವರ್ಕ್ ಮಾಡಿರ್ತಾರಲ್ಲ ಆ ಒಂದಿಷ್ಟು ಕೆಲಸಗಳು ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಮತ್ತೆ ತಿಳಿದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಭಾರತ ಇತ್ತೀಚೆಗೆ ಏನ್ ಮಾಡಿದೆ ಅಪ್ಪ ಅಂದ್ರೆ ಒಂದು ಹೆಜ್ಜೆನ ಮುಂದಿಟ್ಟಿದೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಸ್ಕೀಮ್ ಅನ್ನ ತಗೊಂಡ್ಬಂದಿದೆ ಅಂದ್ರೆ ಇದ್ರಲ್ಲಿ ಏನಪ್ಪ ಅಂದ್ರೆ ಯೂನಿವರ್ಸಿಟೀಸ್ ಅವ್ರ ಏನಪ್ಪ ಅಂದ್ರೆ ನೆಗೋಷಿಯೇಟ್ ಮಾಡಂಗಿಲ್ಲ ಒಂದು ಸೈಂಟಿಫಿಕ್ ಜರ್ನಲ್ ಗೆ ನೀವು ಎಷ್ಟು ಅಮೌಂಟ್ ಅನ್ನ ಕೊಡ್ಬೇಕಂತ ಅವ್ರು ನೆಗೋಷಿಯೇಟ್ ಮಾಡಲ್ಲ ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಭಾರತ ಸರ್ಕಾರದವರೇ ನೆಗೋಶಿಯೇಟ್ ಮಾಡ್ತಾರೆ ಅಂದ್ರೆ ಭಾರತ ಸರ್ಕಾರದವರು ಏನಪ್ಪ ಅಂದ್ರೆ ಈ ಸೈಂಟಿಫಿಕ್ ಜರ್ನಲ್ ಯಾರು ಬರ್ದಿರ್ತಾರಲ್ಲ ಅಥವಾ ಯಾರು ಪಬ್ಲಿಷ್ ಮಾಡ್ತಾರಲ್ಲ ಆ ಕಂಪನಿಗಳ ಜೊತೆಗೆ ನೆಗೋಷಿಯೇಟ್ ಮಾಡಿ ಮಾತುಕತೆಯನ್ನ ಮಾಡಿ ಏನಪ್ಪ ಅಂದ್ರೆ ಸಬ್ಸ್ಕ್ರಿಪ್ಷನ್ ಫೀಸ್ ಅನ್ನ ಇಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಎಂತಾಯರ್ ಭಾರತದ ತುಂಬ ಏನಪ್ಪ ಅಂದ್ರೆ ಒಂದೇ ತರ ಅಂತ ಸಬ್ಸ್ಕ್ರಿಪ್ಷನ್ ರೇಟ್ ಇರಬೇಕು ಮತ್ತೆ ಒಂದೇ ತರ ಸಬ್ಸ್ಕ್ರಿಪ್ಷನ್ ರೇಟ್ ಪ್ರತಿಯೊಬ್ಬ ಭಾರತೀಯರಿಗೂ ಅಪ್ಲೈ ಆಗ್ಬೇಕನ್ನೋದೇ ಇರೋ ಮುಖ್ಯ ಕಾರಣವಾಗಿದೆ ಈಗೇನು ಓಪನ್ ಆಕ್ಸೆಸ್ ನಾವು ಮಾತಾಡ್ತಿದ್ವಲ್ಲ ಈಗ ಏನಪ್ಪ ಅಂದ್ರೆ ಇದು ಯಾವ್ದ್ರ ಬಗ್ಗೆ ಇದೆ ಅಂದ್ರೆ ನೋಡ್ರಿ ಈ ಅಕಾಡೆಮಿಕ್ ಪಬ್ಲಿಷಿಂಗ್ ಏನ್ ಮಾಡ್ತಾರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸ್ಕಾಲರಿ ವರ್ಕ್ ಬಗ್ಗೆ ಏನು ಅಕಾಡೆಮಿಕ್ ಪಬ್ಲಿಕೇಶನ್ ಮಾಡ್ತಾರಲ್ಲ ಅಂದ್ರೆ ಪ್ರಕಾಶನ ಮಾಡ್ತಾರಲ್ಲ ಇದ್ರ ಬಗ್ಗೆ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಓಪನ್ ಆಕ್ಸೆಸ್ ಅನ್ನೋದೇನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸ್ಕಾಲರ್ ವರ್ಕ್ ಇರಬೇಕಾದ್ರೆ ಫ್ರೀ ಆಗಿ ಉಚಿತವಾಗಿಸಬೇಕು ಮತ್ತೆ ಫುಲ್ ಆಕ್ಸೆಸ್ ಈಗ ಕೆಲವೊಂದ್ ಕಡೆ ಏನಾಗುತ್ತೆ ನೋಡ್ರಿ ನಾಲ್ಕು ಐದು ಪುಟ ಮಾತ್ರ ನಿಮ್ಗೆ ಏನಪ್ಪ ಅಂದ್ರೆ ಫ್ರೀ ಆಗಿ ಕೊಟ್ಟು ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸಬ್ಸ್ಕ್ರಿಪ್ಷನ್ ಫೀಟ್ ಇರ್ತಾರೆ ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಉಚಿತವಾಗಿರ್ಬೇಕು ಮತ್ತೆ ಸಂಪೂರ್ಣವಾಗಿ ಸಿಗಬೇಕಂತ ಹೇಳ್ತಿದಾರೆ ಸೊ ಯಾಕೆ ಓಪನ್ ಆಕ್ಸೆಸ್ ಮೂವ್ಮೆಂಟ್ ಪ್ರಾಮಿನೆಂಟ್ ಆಗಿದೆ ಅಥವಾ ಮಹತ್ವನ ಪಡೆದಿದೆ ಅಂದ್ರೆ ಈಗ ನೋಡ್ರಿ ಸೈಂಟಿಫಿಕ್ ಪೇಪರ್ ಅಥವಾ ಈಗ ವೈಜ್ಞಾನಿಕ ದಾಖಲೆಗಳನ್ನ ನೀವು ಪಡ್ಕೋಬೇಕಾರೆ ಅದ್ರ ಕಾಸ್ಟ್ ಏನಿದೆ ಅಂದ್ರೆ ಅದನ್ನ ಪಡೆದುಕೊಳ್ಳುವಂತ ಬೆಲೆ ಏನಿದೆ ಅಲ್ಲ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದು ಕಾಮನ್ ಆಗಿ ಹೇಳ್ತೀನಿ ನಿಮ್ಗೆ ಒಂದೇನು ಪೇಪರ್ ಪಬ್ಲಿಷ್ ಆಗಿರುತ್ತಲ್ಲ ಅದನ್ನ ನೀವು ಓದಬೇಕಂದ್ರೆ ಒಂದ್ಸರಿ ನೀವು ಎಷ್ಟು ಅಂದ್ರೆ ಹದಿನೈದು ಡಾಲರ್ ಪ್ಲಸ್ ಅಮೌಂಟ್ ಕೊಡಬೇಕಾಗುತ್ತೆ ನಿಮಗೆ ಅದಕ್ಕೆ ಪರ್ಮನೆಂಟ್ ಆಕ್ಸೆಸ್ ಬೇಕಂದ್ರೆ ನೀವೇನಪ್ಪ ಅಂದರೆ ಮೂವತ್ತು ಡಾಲರ್ ಅನ್ನ ಏನಪ್ಪ ಅಂದ್ರೆ ಪರ್ಮನೆಂಟ್ ಕೊಡಬೇಕಾಗುತ್ತೆ ಸೊ ನೋಡ್ರಿ ನಾವು ಭಾರತದ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಹದಿನೈದು ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ನೂರು ರೂಪಾಯಿ ಸರಿ ಓದೋದಕ್ಕೆ ಕೊಡಬೇಕಾಗುತ್ತೆ ಮೂವತ್ತು ಡಾಲರ್ ಅಂದ್ರೆ ನೋಡ್ರಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಎರಡು ಸಾವಿರದ ನಾಲ್ಕನೂರ ಎರಡು ಸಾವಿರದ ಐದನೂರು ರೂಪಾಯಿ ನೀವೇನಪ್ಪ ಅಂದರೆ ಪರ್ಮನೆಂಟ್ ಆಕ್ಸೆಸ್ಗೋಸ್ಕರ ಒಂದು ಪೇಪರ್ ಗೆ ನೀವು ಕೊಡಬೇಕಾಗುತ್ತೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ನೀವು ಕೋಟಿ ಗಂಟೆ ಹಣವನ್ನು ಕೇವಲ ಏನಪ್ಪ ಅಂದರೆ ಈ ಪೇಪರ್ ಆಕ್ಸೆಸ್ಗೋಸ್ಕರ ಖರ್ಚು ಮಾಡಬೇಕಾಗತ್ತೆ ಅಂತ ಸೊ ನೋಡ್ರಿ ಈ ಸಬ್ಸ್ಕ್ರಿಪ್ಷನ್ ಫೀಸ್ ಇದೆಲ್ಲ ಇದೇನಪ್ಪ ಅಂದ್ರೆ ಜರ್ನಲ್ ಸಬ್ಸ್ಕ್ರಿಪ್ಷನ್ ಫೀಸ್ ಇತ್ತೀಚೆಗೆ ಏನಪ್ಪಾ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಬಹಳಷ್ಟು ವಿಶ್ವವಿದ್ಯಾಲಯಗಳಿಗೆ ಏನಪ್ಪ ಅಂದ್ರೆ ಪ್ರತಿಯೊಂದು ವರ್ಷಕ್ಕೆ ಏನಪ್ಪಾ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಅಥವಾ ಏನಪ್ಪಾ ಅಂದ್ರೆ ನೂರಾರು ಕೋಟಿ ರೂಪಾಯಿನ ಖರ್ಚು ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಬಹಳಷ್ಟು ಕಡೆ ಏನಪ್ಪಾ ಅಂದ್ರೆ ಓಪನ್ ಆಕ್ಸೆಸ್ ಇನಿಷಿಯೇಟಿವ್ ಬಂದಿದೆ ಇಲ್ಲೇನಪ್ಪ ಅಂದ್ರೆ ಬೆಟರ್ ಅಲ್ಟರ್ನೇಟಿವ್ಸ್ ಅಂದ್ರೆ ಈಗ ಏನು ಜರ್ನಲ್ ಇದೆಯಲ್ಲ ಅದರ ಅಲ್ಟರ್ನೇಟಿವ್ ಆಗಿ ನಾವು ಯಾವ ತರನಾಗಿ ಆಕ್ಸೆಸ್ ಅನ್ನ ಅಂತ ನೋಡ್ತಿದ್ದಾರೆ ಭಾರತನೂ ಕೂಡ ನೋಡ್ರಿ ಈ ಒಂದು ನಿಟ್ಟಲ್ಲಿ ಒಂದು ಮಹತ್ವದ ಹೆಜ್ಜೆ ನಿಟ್ಟಿದೆ ಅದಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದ್ರೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಸ್ಕೀಮನ್ನು ಅನ್ನ ತಗೊಂಡ್ಬಂದಿದ್ದಾರೆ ಯೋಜನೆಯನ್ನ ಇದರಲ್ಲಿ ಏನಪ್ಪ ಅಂದ್ರೆ ವಿಶ್ವವಿದ್ಯಾಲಯದ ಬದಲಾಗಿ ಏನಪ್ಪ ಅಂದ್ರೆ ಸರ್ಕಾರನೇ ಏನ್ ಮಾಡತ್ತಂದ್ರೆ ಯಾರೆಲ್ಲ ಈ ಜರ್ನಲ್ ಅನ್ನ ಪಬ್ಲಿಷ್ ಮಾಡ್ತಾರಲ್ಲ ಅವ್ರ ಜೊತೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನೆಗೋಷಿಯೇಟ್ ಮಾಡ್ತಾರೆ ಅಂದ್ರೆ ಮಾತುಕತೆಗಳನ್ನ ಮಾಡ್ತಾರೆ ಆಮೇಲೆ ಒಂದು ಫಿಕ್ಸ್ಡ್ ಫೀಸ್ ಅನ್ನ ಕೊಟ್ಟು ಅಂದ್ರೆ ಒಂದು ಅಮೌಂಟ್ ಅನ್ನ ಕೊಟ್ಟು ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಆಕ್ಸೆಸ್ ಮಾಡ್ತಾರೆ ಆ ಪೇಪರ್ ಗಳನ್ನ ಆಕ್ಸೆಸ್ ಮಾಡ್ತಾರೆ ಆಮೇಲೆ ಏನಪ್ಪ ಅಂದ್ರೆ ಆ ಫೀಸ್ ಅನ್ನ ಇಟ್ಕೊಂಡು ಏನಪ್ಪ ಅಂದ್ರೆ ಈ ಆಕ್ಸೆಸ್ ಅನ್ನ ಇಟ್ಕೊಂಡು ಏನಪ್ಪ ಅಂದ್ರೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಏನಪ್ಪ ಅಂದ್ರೆ ಆ ಒಂದು ಜರ್ನಲ್ ಉಚಿತವಾಗಿ ಸಿಡೋಂಗೆ ನೋಡ್ಕೋತಾರೆ ಅಂದ್ರೆ ಕೇಂದ್ರ ಸರ್ಕಾರ ಒಂದ್ಸರಿ ಪರ್ಮನೆಂಟ್ ಗೆ ಅಮೌಂಟ್ ಕೊಟ್ಟ ಮೇಲೆ ಆ ಒಂದು ಜರ್ನಲ್ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಿಗುವಂಗೆ ಅವರು ನೋಡ್ಕೊಳ್ತಾರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅಂದ್ರೆ ಏನು ಹಣ ಇಲ್ಲದೆ ಈ ಮಾಹಿತಿ ಏನಿದೆಯಲ್ಲ ಅದನ್ನ ಪಡೆದೋಬಹುದು ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಆಲೆ ಶಿಕ್ಷಣ ಸಚಿವರು ಏನಪ್ಪ ಅಂದ್ರೆ ಎಪ್ಪತ್ತು ಪಬ್ಲಿಷರ್ಸ್ ಅಥವಾ ಪ್ರಕಾಶಕರನ್ನು ಏನಪ್ಪ ಅಂದ್ರೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನಪ್ಪ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದಾರೆ ಹಾಗಾದ್ರೆ ಯಾವ ಯಾವ್ನಾಗ ಈ ಪೇಪರ್ಗಳನ್ನ ಪಬ್ಲಿಷ್ ಮಾಡ್ತಾರೆ ಅಥವಾ ಪ್ರಕಾಶನ ಮಾಡ್ತಾರಂದ್ರೆ ಪಬ್ಲಿಷ್ ಯಾವ್ ಮಾಡ್ತಾರೆ ಮಾಡ್ತಾರ ಫಸ್ಟ್ ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಏನ್ ಪೇಪರ್ಸ್ ಕೊಡಬೇಕಲ್ಲ ಅದ್ರದೊಂದು ಸ್ಕ್ರಿಪ್ಟ್ ಏನಿರುತ್ತೆ ಮಾಡ್ತಾರೆ ಫಾರ್ಮೆಟ್ ಒಳಗೆ ಕೊಡ್ತಾರೆ ಅಂದ್ರೆ ಕೈಯಲ್ಲಿ ಬರ್ದವರಿಗೆ ಲೆಟರ್ ಅನ್ನ ಕೊಡ್ತಾರೆ ಇದೇನಾಗತ್ತಪ್ಪ ಅಂದ್ರೆ ಯಾರು ಪಬ್ಲಿಷ್ ಮಾಡ್ತಾರಲ್ಲ ಅಲ್ಲಿರುವಂತ ಎಡಿಟರ್ಸ್ ಅಥವಾ ಸಂಪಾದಕರಿಗೆ ಇದು ಹೋಗುತ್ತೆ ಅವ್ರ ಏನ್ ಮಾಡ್ತಾರೆ ಈ ಬರ್ದಿರುವಂತ ದಾಖಲೆ ಏನ್ ಮಾಡ್ತಾರ್ರೆ ತಮ್ಮ ಸಹೋದ್ಯೋಗಿಗಳಿಗೆ ಮತ್ತೆ ಎಕ್ಸ್ಪರ್ಟ್ಸ್ ಗೆ ಕೊಡ್ತಾರೆ ಸೊ ಎಕ್ಸ್ಪರ್ಟ್ಸ್ ಏನ್ ಮಾಡ್ತಾರೆ ಏನ್ ಒಂದು ಟಾಪಿಕ್ ಅನ್ನ ಕೊಟ್ಟಿರ್ತಾರಲ್ಲ ಅದನ್ನೇನಪ್ಪ ಅಂದ್ರೆ ಸೂಕ್ಷ್ಮ ಪರಿಶೀಲನೆ ಮಾಡ್ತಾರೆ ಅಂದ್ರೆ ಆತರ್ ಏನ್ ಕ್ಲೇಮ್ ಮಾಡಿರ್ತಾರಲ್ಲ ಅದರ ಸೂಕ್ಷ್ಮ ಪರಿಶೀಲನೆ ಮಾಡ್ತಾರೆ ಜೊತೆಗೆ ನೋಡ್ರಿ ಅದಕ್ಕೆ ಬೇಕಾದಂತ ಫೀಡ್ಬ್ಯಾಕ್ ಅನ್ನು ಕೊಡ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಈ ಬರ್ದಿರುವಂತ ದಾಖಲೆ ಏನಿದೆಯಲ್ಲ ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ರೀಸ್ಟ್ರಕ್ಚರ್ ಮಾಡ್ತಾರೆ ಅಂದ್ರೆ ಒಂದು ಆರ್ಡರ್ ಅಲ್ಲಿ ಇದೆಯಲ್ಲ ಅಂತ ನೋಡ್ಕೊಂಡು ಮತ್ತೆ ಮಾಡ್ತಾರಪ್ಪ ಅಂದ್ರೆ ರೀ ಅನ್ನ ಮಾಡಿ ಜೊತೆಗೆ ನೋಡ್ರಿ ರೆಫರೆನ್ಸ್ ಬುಕ್ ಏನ್ ಅಂದ್ರೆ ಈಗ ಕೆಲವೊಂದಿಷ್ಟು ಕನ್ಕ್ಲೂಷನ್ಸ್ ಯಾವ ರೆಫರೆನ್ಸ್ ಬುಕ್ ಅನ್ನ ಕೊಟ್ಟರೆ ಏನಪ್ಪ ಅಂದ್ರೆ ಅದಕ್ಕೆ ಹೊಂದಿಕೆ ಆಗುತ್ತೆ ಅಂತ ಹೇಳಿ ಆ ರೆಫರೆನ್ಸ್ ಬುಕ್ ಅನ್ನು ಕೊಡ್ತಾರೆ ಅದಾದ್ಮೇಲೆ ಅವರು ಒಂದು ಸರ್ಟನ್ ಕನ್ಕ್ಲೂಜನ್ಸ್ ಬರ್ತಾರೆ ಫಸ್ಟ್ ನೋಡ್ರಿ ಸ್ಕ್ರೂಟಿನಿಟಿ ಮಾಡ್ತಾರೆ ಆಮೇಲೆ ಅವರು ಏನ್ ಹೇಳಿರುವಂತ ಟೆಕ್ಸ್ಟ್ ಅನ್ನ ಏನಪ್ಪಾ ಅಂದ್ರೆ ಕನ್ಕ್ಲೂಷನ್ಸ್ ನೋಡ್ತಾರೆ ಅದಕ್ಕೆ ಆತರ್ ಕ್ಲೇಮ್ ಅನ್ನ ವೆರಿಫೈ ಮೇಲೆ ಒಂದು ಕನ್ಕ್ಲೂಷನ್ ಗೆ ಬರ್ತಾರೆ ಅಂದ್ರೆ ರಿಸ್ಟ್ರಕ್ಚರ್ ಮಾಡಿದ್ಮೇಲೆ ಕನ್ಕ್ಲೂಷನ್ ಮಾಡ್ತಾರೆ ಆಮೇಲೆ ನೋಡ್ರಿ ರಿವ್ಯೂ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಡ್ರಾಫ್ಟ್ ಫೈನಲೈಸ್ ಮಾಡಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪಬ್ಲಿಷ್ ಮಾಡ್ತಾರೆ ಪಬ್ಲಿಷ್ ಮಾಡ್ಬೇಕಾದ್ರು ಕೂಡ ಏನಪ್ಪಾ ಅಂದ್ರೆ ಅವರು ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡ್ತಾರೆ ಅಥವಾ ಎಲೆಕ್ಟ್ರಾನಿಕ್ ಅಂದ್ರೆ ಆನ್ಲೈನ್ ಮೀಡಿಯಾದಲ್ಲಿ ಆದರೂ ಪಬ್ಲಿಷ್ ಮಾಡ್ತಾರೆ ಅಥವಾ ಪ್ರಿಂಟ್ ಪ್ಲಸ್ ಎಲೆಕ್ಟ್ರಾನಿಕ್ ಮೀಡಿಯಾ ಎರಡೂದರಲ್ಲೂ ಕೂಡ ಏನಪ್ಪ ಅಂದ್ರೆ ಪಬ್ಲಿಷ್ ಅನ್ನ ಮಾಡ್ತಾರೆ ಈ ತರನಾಗಿ ಆನ್ಲೈನ್ ಅಲ್ಲಿ ಪಬ್ಲಿಷ್ ಮಾಡಿದ್ಮೇಲೆ ನೋಡ್ರಿ ಅಲ್ಲೊಂದು ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ ಈ ಸಬ್ಸ್ಕ್ರಿಪ್ಷನ್ ಪೇಪರ್ನ ಏನಪ್ಪ ಅಂದ್ರೆ ಒಂದು ಪೇವಾಲ್ ಹಿಂದ್ಗಡೆ ಏನಪ್ಪ ಅಂದ್ರೆ ಪಬ್ಲಿಷ್ ಮಾಡಿರ್ತಾರೆ ಅಂತ ಹೇಳ್ತಿರ್ತಾರೆ ಈ ಪೇವಾಲ್ ಫೇಸ್ ನೋಡ್ರಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗಿದೆ ಅಥವಾ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಒಂದು ಅನಾಲಿಸಿಸ್ ಪ್ರಕಾರ ಏನಪ್ಪ ಅಂದ್ರೆ ಈ ಡೂಕ್ ವಿಶ್ವವಿದ್ಯಾಲಯದಲ್ಲಿ ಏನಪ್ಪ ಅಂದ್ರೆ ಐವತ್ತೊಂಬತ್ ಅಂದ್ರೆ ಅವರು ಪಬ್ಲಿಕೇಶನ್ಸ್ ಅಥವಾ ಈ ತರದ ಆನ್ಲೈನ್ ವೆಬ್ಸೈಟ್ ಹೋದ್ರೆ ಅದರಲ್ಲಿ ಐವತ್ ಏನಿತ್ತಪ್ಪ ಏನಿತ್ತೆ ಇವೇನಪ್ಪ ಅಂದ್ರೆ ಪೇವಾಲ್ ಹಿಂದ್ಗಡೆ ಇದ್ವು ಅಂತ ಹೇಳ್ತಿದ್ದಾರೆ ಈ ಐವತ್ತೊಂಬತ್ತು ಜರ್ನಲ್ಸ್ ಏನಪ್ಪ ಅಂದ್ರೆ ಪೇವಾಲ್ ಹೇಳ್ತಿದ್ದಾರೆ ಈಗ ನೂರು ಜರ್ನಲ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಐವತ್ತೊಂಬತ್ತು ಜರ್ನಲ್ಸ್ ಏನಪ್ಪ ಅಂದ್ರೆ ಪೇವಾಲ್ ಹಿಂದ್ಗಡೆ ಇದ್ವು ಅಂತ ಹೇಳ್ತಿದ್ರೆ ಇದರ ಪ್ರತಿಯೊಂದು ಕಾಸ್ಟ್ ಏನಿತ್ತಂದ್ರೆ ಸರಾಸರಿ ದರ ಎಷ್ಟಿತ್ತು ನೋಡ್ರಿ ಒಂದು ಡಾಲರ್ ಇತ್ತು ಅಂತ ಹೇಳ್ತಿದ್ದಾರೆ ಅದೇ ಭಾರತದ ಕರೆನ್ಸಿ ಕನ್ಸಿಡರ್ ಮಾಡೋದಾದ್ರೆ ಎರಡು ಸಾವಿರದ ಎಂಬತ್ತೈದು ರೂಪಾಯಿ ಒಂದು ಜರ್ನಲ್ ಏನಪ್ಪ ಅಂದ್ರೆ ಎರಡು ಸಾವಿರದ ಕೊಡಬೇಕಿತ್ತು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಒಂದು ವರದಿ ಬರುತ್ತೆ ಈ ವರದಿಯನ್ನು ಯಾರು ತಯಾರು ಮಾಡ ಫೆಲೋಸ್ ಆಫ್ ಇಂಡಿಯನ್ ಸೈನ್ಸ್ ಅಕಾಡೆಮಿಕ್ಸ್ ಅವರು ಈ ವರದಿಯನ್ನ ತಯಾರು ಮಾಡ್ತಾರೆ ಇವರೇನ್ ಬರೀತಾರಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡ್ರಿ ಭಾರತ ಎಷ್ಟು ಸ್ಪೆಂಡ್ ಅನ್ನ ಮಾಡುತ್ತೆ ಈ ಜರ್ನಲ್ ಗೋಸ್ಕರ ಅಥವಾ ಈ ಜರ್ನಲ್ಸ್ ಅನ್ನ ಖರೀದಿ ಮಾಡೋದಕ್ಕೋಸ್ಕರ ನೋಡ್ರಿ ಒಂದ್ ಸಾವಿರದ ಐದನೂರು ಕೋಟಿ ರೂಪಾಯಿನ ಖರ್ಚು ಮಾಡುತ್ತೆ ಅಂತ ಹೇಳ್ತಿದ್ರೆ ಎಸ್ಪೆಷಲ್ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಸಬ್ಸ್ಕ್ರಿಪ್ಷನ್ ಫೀಸ್ ಆಗಿ ಹದಿನೈದುನೂರು ಕೋಟಿ ರೂಪಾಯಿನ ಖರ್ಚು ಮಾಡುತ್ತೆ ಅಂತ ಹೇಳ್ತಾರೆ ಅದು ಏನಪ್ಪ ಅಂದ್ರೆ ಈ ಜರ್ನಲ್ಸ್ ಆದ್ರೂ ಆಗಿರ್ಬೋದು ಅಥವಾ ಪ್ರಿಂಟ್ ಜರ್ನಲ್ಸ್ ಆದ್ರೂ ಆಗಿರಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ತರ ಏನಪ್ಪಾ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ಈ ಪೇಪರ್ಸ್ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರಿಸರ್ಚರ್ಸ್ಗೆ ಜರ್ನಲಿಸ್ಟ್ಗೆ ಮತ್ತೆ ಪಾಲಿಸಿ ಮೇಕರ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ ಗೆ ಏನಪ್ಪ ಅಂದ್ರೆ ಆಕ್ಸೆಸ್ ಮಾಡೋದು ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ರೂಪಾಯಿ ಕೊಟ್ಟು ಏನಪ್ಪ ಅಂದ್ರೆ ಒಂದು ಜರ್ನಲ್ ಖರೀದಿ ಮಾಡಿ ಓದೋದೇನಪ್ಪ ಅಂದ್ರೆ ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಏನಪ್ಪಾ ಅಂದ್ರೆ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಅದು ಈಸಿ ಆಗಿರಲ್ಲ ಯಾರತ್ರ ಹಣ ಇರುತ್ತೆ ಅವ್ರು ಪರ್ಚೇಸ್ ಮಾಡಬಹುದು ಬಟ್ ನಾರ್ಮಲ್ ಒಂದು ಮಿಡಲ್ ಕ್ಲಾಸ್ ವಿದ್ಯಾರ್ಥಿನ ಅಥವಾ ಬಡ ವಿದ್ಯಾರ್ಥಿನ ನೀವು ಕನ್ಸಿಡರ್ ಮಾಡಿದ್ರೆ ಈ ಎರಡ್ ಸಾವಿರದ ಜರ್ನಲ್ ಆಕ್ಸೆಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಬೇರೆ ಬೇರೆ ತರ ಅಂತ ಓಪನ್ ಆಕ್ಸೆಸ್ ಇದೆ ನೋಡ್ರಿ ಓಪನ್ ಆಕ್ಸೆಸ್ ಗೆ ಯಾವಾಗ ಮುಮೆಂಟ್ ಬರುತ್ತೆ ಬರುತ್ತಂದ್ರೆ ಯಾವಾಗ ನೋಡ್ರಿ ಜಗತ್ತಿನಲ್ಲಿ ಅಂತರ್ಜಾಲ ಬರುತ್ತೆ ಇಂಟರ್ನೆಟ್ ಬರುತ್ತಲ್ಲ ಅವಾಗ ಏನಪ್ಪಾಂದ್ರೆ ಇದಕ್ಕೊಂದು ಓಪನ್ ಆಕ್ಸೆಸ್ ಏನಪ್ಪ ಅಂದ್ರೆ ಬಹಳಷ್ಟು ಮಹತ್ವ ಸಿಗುತ್ತೆ ಅಂತ ಹೇಳ್ತಾರೆ ಎಸ್ಪೆಷಲಿ ನೋಡ್ರಿ ದಶಕದಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಮಹತ್ವ ಸಿಗುತ್ತೆ ಅಂತ ಇದಾದ ಇದಾದ್ಮೇಲೆ ರಿಸರ್ಚರ್ಸ್ ಲೈಬ್ರರಿಯನ್ಸ್ ಮತ್ತೆ ಅದರ್ ಸ್ಟೇಕ್ ಹೋಲ್ಡರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವತಃ ಇಂಟ್ರೆಸ್ಟ್ ತೋರಿಸ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪಬ್ಲಿಷಿಂಗ್ ಕಾಸ್ಟ್ ಅಂದ್ರೆ ಈಗ ಒಂದು ಜರ್ನಲ್ ಅನ್ನ ಪಬ್ಲಿಷ್ ಮಾಡೋಕೆ ಏನ್ ಬೆಲೆ ಇರುತ್ತೆ ಕಾಸ್ಟ್ ಇರುತ್ತಲ್ಲ ಅದನ್ನ ಕಮ್ಮಿ ಮಾಡಿ ಪ್ರತಿಯೊಬ್ಬ ಆಕ್ಸೆಸ್ ಮಾಡ್ತಾರಪ್ಪ ಅಂದ್ರೆ ಅಂತರ್ಜಾಲವನ್ನ ಬಳಕೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊಡ್ರಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಏನಪ್ಪಾ ಅಂದ್ರೆ ಫಿಸಿಸಿಸ್ಟ್ ಆದಂತ ಪೌಲ್ ಗೀನ್ಸ್ ಪಾರ್ಕ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಎ ಆರ್ ವಿ ಡಾಟ್ ಓ ಆರ್ ಜೆ ಅಂತ ಇದ್ರೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಏನ್ ಮ್ಯಾನುಸ್ಕ್ರಿಪ್ಟ್ ಇರುತ್ತೆ ಅಂದ್ರೆ ಮ್ಯಾನುಸ್ಕ್ರಿಪ್ಟ್ ಅಂದ್ರೆ ಕೈ ಬರಹ ಏನಿರುತ್ತಲ್ಲ ಅದೇನಪ್ಪ ಅಂದ್ರೆ ಈ ಜರ್ನಲ್ ಗೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಕೈ ಬರಹ ಏನಿರುತ್ತಲ್ಲ ಅದನ್ನ ಪಬ್ಲಿಷ್ ಮಾಡಿರ್ತಾರೆ ಈ ಕೈ ಬರಹಕ್ಕೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಪೀರ್ ರಿವ್ಯೂ ಆಗಿರಲ್ಲ ಪೀರ್ ರಿವ್ಯೂ ಅಂದ್ರೆ ಏನಪ್ಪ ಅಂದ್ರೆ ಸ್ಕ್ರೂಟಿನೈಸೇಷನ್ ಮಾಡಿ ಸೂಕ್ಷ್ಮ ಪರಿಶೀಲನೆ ಮಾಡಿ ಏನ್ ರಿವ್ಯೂ ಕೊಡ್ತಾರಲ್ಲ ಆ ರಿವ್ಯೂ ಇರೋಲ್ಲ ಬಟ್ ಏನಪ್ಪ ಅಂದ್ರೆ ಪೋಸ್ಟ್ ಪಬ್ಲಿಕೇಶನ್ ಕಿಂತ ಮುಂಚೆ ಅಂದ್ರೆ ಈಗ ನೋಡ್ರಿ ಪಬ್ಲಿಕೇಶನ್ ಆಗೋದಕ್ಕಿಂತ ಮುಂಚೆ ಏನು ಕೆಲವೊಂದಿಷ್ಟು ವರ್ಕ್ ಲೋಡ್ಸ್ ಆಗಬೇಕು ವರ್ಕ್ ಅರೌಂಡ್ಸ್ ಆಗಬೇಕು ಅಂದರೆ ವೆರಿಫಿಕೇಶನ್ಸ್ ಇರಬಹುದು ಬೇರೆ ಬೇರೆ ಕೆಲಸಗಳು ಇರಬಹುದಲ್ಲ ಆ ತರದ ಕೆಲಸಗಳಾದಂತಹ ಪೇಪರ್ ಇವರೇನಪ್ಪ ಅಂದ್ರೆ ಈ ಒಂದು ಐ ವಿ ಡಾಟ್ ಒಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ ಈ ತರನಾಗಿ ಓಪನ್ ಆಕ್ಸೆಸ್ ಅವೈಲಬಿಲಿಟಿ ಏನು ಏನ್ ಅಂದ್ರೆ ಬಹಳಷ್ಟು ಜರ್ನಲ್ಸ್ ಎನ್ ಮಾಡ್ತಾರಪ್ಪ ಅಂದ್ರೆ ಈ ಓಪನ್ ಆಕ್ಸೆಸ್ ಗೆ ಸ್ವಿಚ್ ಆಗ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಏನ್ ಜರ್ನಲ್ ಮೂಲಕ ಪಬ್ಲಿಷ್ ಮಾಡ್ತಿರ್ತಾರಲ್ಲ ಅದನ್ನ ಬಿಟ್ಟು ಓಪನ್ ಆಕ್ಸೆಸ್ ಗೆ ಬರ್ತಾರೆ ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಆಗುತ್ತೆ ನೋಡ್ರಿ ಬಹಳಷ್ಟು ಆತರ್ ಬಹಳಷ್ಟು ಜರ್ನಲ್ಸ್ ಎನ್ ಮಾಡ್ತವ ಅಂದ್ರೆ ಈ ತರನಾಗಿ ಓಪನ್ ಆಕ್ಸೆಸ್ ಅನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಏನಪ್ಪ ಅಂದ್ರೆ ರೀಡರ್ಸ್ ಗೆ ಚಾರ್ಜ್ ಮಾಡೋದ್ ಬಿಟ್ಟು ಆಥರ್ಸ್ ಗೆ ಚಾರ್ಜ್ ಮಾಡ್ತಾರೆ ಒಂದು ಪೇಪರ್ ಅನ್ನ ಪಬ್ಲಿಷ್ ಮಾಡಕ್ಕೆ ಆಥರ್ ಗೆ ಚಾರ್ಜ್ ಮಾಡ್ತಾರೆ ಇದಕ್ಕೆ ಅವ್ರ ಏನ್ ಹೆಸರು ಇಡ್ತಾರೆ ಅಂದ್ರೆ ಆರ್ಟಿಕಲ್ ಪ್ರೊಸೆಸಿಂಗ್ ಫೀಸ್ ಅಂತ ಹೆಸರಿಡ್ತಾರೆ ಅಥವಾ ಆರ್ಟಿಕಲ್ ಪ್ರೊಸೆಸಿಂಗ್ ಚಾರ್ಜ್ ಅಂದ್ರೆ ಇಲ್ಲಿ ನೋಡ್ರಿ ಆ್ಯಕ್ಚುಲಿ ಜರ್ನಲ್ ಆಕ್ಸೆಸ್ ಮಾಡ್ಬೇಕಾದ್ರೆ ನಮಗೆ ಚಾರ್ಜ್ ಮಾಡ್ಬೇಕಂದ್ರೆ ಯಾರೆಲ್ಲ ರೀಡರ್ಸ್ ಇರ್ತೀವಲ್ಲ ನಮಗೆ ಚಾರ್ಜ್ ಮಾಡಬೇಕು ಆದರೆ ಇಲ್ಲಿ ಮಾಡ್ತಾರೆ ಅಂದ್ರೆ ರೀಡರ್ಸ್ ಗೆ ಚಾರ್ಜ್ ಮಾಡೋ ಬದಲು ಯಾವೆಲ್ಲ ಆಥರ್ ಪಬ್ಲಿಷ್ ಮಾಡ್ತಿದ್ರಲ್ಲ ಅವರಿಗೆ ಚಾರ್ಜ್ ಮಾಡ್ತಾರೆ ಈ ತರದ ಮಾಡಲ್ಗೆ ನಾವೇನಂತ ಕರಿತೀವಿ ಅಂದ್ರೆ ಗೋಲ್ಡ್ ಓಪನ್ ಆಕ್ಸೆಸ್ ಅಂತ ಕರಿತೀವಿ ಇದಾದ್ಮೇಲೆ ನೋಡ್ರಿ ಇನ್ನು ಎರಡು ಅಂತ ಓಪನ್ ಆಕ್ಸೆಸ್ ಇದೆ ಒಂದೇನಪ್ಪ ಅಂದರೆ ಅಂದ್ರೆ ಗ್ರೀನ್ ಓಪನ್ ಆಕ್ಸೆಸ್ ಇರಬಹುದು ಇನ್ನೊಂದು ಏನಪ್ಪ ಅಂದ್ರೆ ಡೈಮಂಡ್ ಓಪನ್ ಆಕ್ಸೆಸ್ ಇರಬಹುದು ಸೊ ನೋಡ್ರಿ ಗ್ರೀನ್ ಆಕ್ಸೆಸ್ ಓಪನ್ ಆಕ್ಸೆಸ್ ಅಂದ್ರೆ ಏನಪ್ಪ ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ ಲೆವೆಲ್ ಒಳಗೆ ಏನಪ್ಪ ಅಂದ್ರೆ ಆರ್ಕಾಯ್ಸ್ ಕಾಪೀಸ್ ಏನಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರು ಪೇಪರ್ ಅನ್ನ ಪಬ್ಲಿಷ್ ಮಾಡಿರ್ತಾರೆ ಬಟ್ ಅದೇನಪ್ಪ ಅಂದ್ರೆ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗಿರಲ್ಲ ಅಂತ ಪೇಪರ್ ಅನ್ನ ಪಬ್ಲಿಷ್ ಮಾಡೋದು ಅದು ಕೂಡ ಏನಪ್ಪ ಅಂದ್ರೆ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಆದ್ಮೇಲೆ ಅಂದ್ರೆ ಕೆಲವೊಂದಿಷ್ಟು ಸಮಯ ಆದ್ಮೇಲೆ ಏನಪ್ಪ ಅಂದ್ರೆ ಪಬ್ಲಿಷ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಗ್ರೀನ್ ಓಪನ್ ಆಕ್ಸೆಸ್ ಅಂತ ಕರಿತೀವಿ ಅದೇ ತರನಾಗಿ ಡೈಮಂಡ್ ಓಪನ್ ಆಕ್ಸೆಸ್ ಅಲ್ಲಿ ನೋಡ್ರಿ ಜರ್ನಲ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವುದೇ ಪೇಪರ್ ಕಾಸ್ಟ್ ಇಲ್ಲದೆ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ಕಾಗದಕ್ಕೆ ಯಾವುದೇ ಪೇಪರಿಗೆ ಏನಪ್ಪಾ ಅಂದ್ರೆ ದುಡ್ಡು ಕೊಡದೆ ಅಥವಾ ಕಾಗದಕ್ಕೆ ದುಡ್ಡು ಕೊಡದೆ ಪಬ್ಲಿಷ್ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಡೈಮಂಡ್ ಓಪನ್ ಅಂತ ಕರಿತೀವಿ ಆಮೇಲೆ ನೋಡ್ರಿ ಕೆಲವೊಂದು ಹೈಬ್ರಿಡ್ ಜರ್ನಲ್ಸ್ ಏನು ಮಾಡ್ತಾವಪ್ಪ ಅಂದ್ರೆ ಸಬ್ಸ್ಕ್ರಿಪ್ಷನ್ ಮಾಡಲ್ ಅನ್ನು ಅಡಾಪ್ಟ್ ಮಾಡ್ಕೊತೇವೆ ಅಂತ ಹೇಳ್ತಾರೆ ಅಂದ್ರೆ ಒಂದ್ಸರಿ ಪೇಪರ್ ಅನ್ನು ಪಬ್ಲಿಷ್ ಮಾಡಿದ ಮೇಲೆ ಒಂದ್ಸರಿ ಪೇಪರ್ ಅನ್ನ ಪಬ್ಲಿಷ್ ಮಾಡಿದ್ಮೇಲೆ ಪೇ ವಾಲ್ ಮಾಡಿದ್ಮೇಲೆ ಅವ್ರ ಆಧಾರ್ ಏನಿರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಅಮೌಂಟ್ ಅನ್ನ ಅರ್ನ್ ಮಾಡ್ತಾರೆ ಅಂದ್ರೆ ಈಗ ನೋಡ್ರಿ ಒಂದ್ಸರಿ ಈಗ ಏನಪ್ಪಾ ಅಂದ್ರೆ ನಾವು ಒಂದು ಜರ್ನಲ್ ಅನ್ನ ಖರೀದ ಮಾಡಿದ್ರೆ ಅಥವಾ ಸಬ್ಸ್ಕ್ರೈಬ್ ಅನ್ನ ಮಾಡಿದೆ ಅಂದ್ರೆ ಇದಾದ್ಮೇಲೆ ಆಧಾರ್ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನೂ ಕೂಡ ಎಕ್ಸ್ಟ್ರಾ ಪೇಮೆಂಟ್ ಅಥವಾ ಪ್ರಾಫಿಟ್ ಅನ್ನ ಮಾಡ್ತಾರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹೈಬ್ರಿಡ್ ಜರ್ನಲ್ಸ್ ಅಂತ ಕರಿತೀವಿ ಇದ್ರ ಜೊತೆಗೆ ನೋಡ್ರಿ ಇನ್ನು ಎರಡು ಓ ಐಸ್ ಇದೆ ಓಪನ್ ಆಕ್ಸಿಸ್ ಇದೆ ಒಂದೇನಪ್ಪ ಅಂದ್ರೆ ಗ್ರಾಟಿಸ್ ಓಸ್ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಲೈಬ್ರ್ ಓಪನ್ ಆಕ್ಸೆಸ್ ಅಂತ ಕರಿತಾರೆ ಒಂದು ಡೆಫಿನೇಷನ್ ಪ್ರಕಾರ ಗ್ರಾಟಿಸ್ ಓ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪಾಂದ್ರೆ ಒಬ್ಬ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಅವನಿಗೆ ಏನಪ್ಪಾ ಅಂದ್ರೆ ಅವ್ನು ಬಿಟ್ಟು ಇನ್ನೊಬ್ಬನಪ್ಪ ಸಬ್ಸ್ಕ್ರಿಪ್ಷನ್ ಅನ್ನ ಅಲೋ ಮಾಡಲ್ಲ ಅಂದ್ರೆ ಈಗ ಒಬ್ಬ ಯೂಸರ್ ನೋಡ್ರಿ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅವನೇ ಅದನ್ನ ಯೂಸ್ ಮಾಡಬೇಕು ಬಿಟ್ಟು ಇನ್ನೊಬ್ಬರಿಗೆ ಅದ್ರ ಆಕ್ಸೆಸ್ ಅನ್ನ ಕೊಡಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಗ್ರಾಟಿಸ್ ಓ ಅಂತ ಕರಿತೀವಿ ಅದೇ ಲಿಬ್ರ ಓ ಒಳಗ್ ನೋಡ್ರಿ ಒಂದಕ್ಕಿಂತ ಹೆಚ್ಚು ಜನರಿಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಓಪನ್ ಆಕ್ಸೆಸ್ ಕೊಡೋಕ್ಕಾಗತ್ತೆ ಈಗ ನೋಡ್ರಿ ನಾವು ಸಬ್ಸ್ಕ್ರೈಬ್ ಮಾಡುದ್ರೆ ನನಗಿಂತ ಹೆಚ್ಚು ಜನಕ್ಕೆ ಏನಪ್ಪ ಅಂದರೆ ಓಪನ್ ಆಕ್ಸೆಸ್ ಮಾಡಕ್ಕೆ ಬರುತ್ತೆ ಈಗ ನೋಡ್ರಿ ಎಸ್ಐ ಹಬ್ ಅನ್ನೋ ಒಂದು ಏನಪ್ಪ ಅಂದ್ರೆ ಪ್ಲಾಟ್ಫಾರ್ಮ್ ಏನಿದೆ ಅದೇನು ಮಾಡುತ್ತಪ್ಪ ಅಂದರೆ ಲಕ್ಷ ಗಂಟಲೆ ಜನರಿಗೆ ಏನಪ್ಪ ಅಂದರೆ ಇಲ್ಲಿಗಲ್ ಆಗಿ ಓಪನ್ ಆಕ್ಸೆಸ್ ಏನು ಕೊಟ್ಟಿದೆ ಎಸ್ಪೆಷಲ್ ಏನಪ್ಪ ಅಂದ್ರೆ ರಿಸರ್ಚ್ ಪೇಪರ್ ಮೇಲೆ ಅದರ ಲೀಗಾಲಿಟಿ ಈಗ ಏನಿದ್ರೆ ದೆಹಲಿ ಹೈಕೋರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಕೇಸಸ್ ಇದೆ ಆಮೇಲೆ ನೋಡ್ರಿ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲಾಕ್ ಓ ಎ ಅಂತ ಕರಿತೀವಿ ಅಂದ್ರೆ ಬ್ಲಾಕ್ ಓಪನ್ ಆಕ್ಸೆಸ್ ಬ್ಲಾಕ್ ಅಂದ್ರೆ ಇಲ್ಲಿಗಲ್ ಆಗಿ ಹ್ಯಾಕ್ ಮಾಡಿ ಕೊಡುವಂತ ಆಕ್ಸೆಸ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಬ್ಲಾಕ್ ಓಪನ್ ಆಕ್ಸೆಸ್ ಅಂತ ಕರಿತೀವಿ ಅಂತ ಒಂದು ಆಕ್ಸೆಸ್ ಯಾವ್ದಪ್ಪ ಅಂದ್ರೆ ಸೈಂಟಿಫಿಕ್ ಹಬ್ ಅಥವಾ ಸೈನ್ಸ್ ಹಬ್ ಅಂತ ಇದ್ರ ಕೇಸಸ್ ಏನಪ್ಪ ಅಂದ್ರೆ ಇದ್ರ ಲೀಗ್ಯಾಲಿಟಿಗ ದಲ್ಲಿ ಹೈಕೋರ್ಟ್ ಮುಂದೆ ಇದೆ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆ ನೋಡ್ರಿ ಬಹಳಷ್ಟು ಜರ್ನಲ್ಸ್ ಏನಿದೆಯಲ್ಲ ತುಂಬಾ ಅಮೌಂಟ್ ಅನ್ನ ಚಾರ್ಜ್ ಮಾಡ್ತಾರೆ ಎಸ್ಪೆಷಲಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಎಪಿಎಸ್ ಆರ್ಟಿಕಲ್ ಪ್ರೊಸೆಸಿಂಗ್ ಫೀಸ್ ಏನಿದೆ ಅಥವಾ ಚಾರ್ಜ್ ಏನಿದೆ ಇದು ತುಂಬಾ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನೇಚರ್ ಕಮ್ಯುನಿಕೇಶನ್ ಅನ್ನ ಒಂದು ಪೇಪರ್ ಪಬ್ಲಿಷ್ ಮಾಡಕ್ಕೆ ಒಂದು ಪೇಪರ್ ಅನ್ನ ಪಬ್ಲಿಷ್ ಮಾಡೋಕೆ ನೇಚರ್ ಕಮ್ಯುನಿಕೇಶನ್ ಅವರು ಎಷ್ಟು ಚಾರ್ಜ್ ಮಾಡ್ತಾರಪ್ಪ ಅಂದ್ರೆ ಪಿ ಸಿ ಚಾರ್ಜ್ ಎಷ್ಟಿದೆ ಅಂದ್ರೆ ಪ್ರತಿಯೊಂದು ಪೇಪರ್ ಐದು ಪಾಯಿಂಟ್ ಎರಡು ಲಕ್ಷ ಇದೆ ಅಂತ ಹೇಳ್ತಿದ್ದಾರೆ ನೇಚರ್ ಕಮ್ಯುನಿಕೇಶನ್ ಏನಪ್ಪಾ ಅಂದ್ರೆ ತುಂಬಾ ಒಳ್ಳೆ ಜರ್ನಲ್ ಇಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಓಪನ್ ಆಕ್ಸೆಸ್ ಸಿಗುತ್ತೆ ಆದ್ರೆ ಯಾವೆಲ್ಲ ಅವರ ಏನಪ್ಪ ಅಂದ್ರೆ ಜರ್ನಲ್ಸ್ ಅನ್ನ ಪಬ್ಲಿಷ್ ಮಾಡಬೇಕಂದ್ರೆ ಅವನಿಗೆ ಪ್ರತಿಯೊಂದು ಪೇಪರ್ಗೆ ಎಷ್ಟು ಹಣವನ್ನ ಕೊಡಬೇಕಪ್ಪ ಅಂದ್ರೆ ಐದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಕೊಡಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಕೆಳ ಮತ್ತೆ ಮಧ್ಯಮ ಇನ್ಕಮ್ ಮಧ್ಯಮ ಆದಾಯದ ದೇಶಗಳಿಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಂಡವನ್ನ ಮಾಡಿದ್ದಾರೆ ಆದ್ರೆ ಭಾರತಕ್ಕೆ ಈ ತರಹದ ಯಾವುದೇ ಫೆಸಿಲಿಟೀಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಸೊಡ್ರಿ ಎರಡ್ ಸಾವಿರದ ಹದಿನಾರ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಒಂದು ರಿಪೋರ್ಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತು ರಿಪೋರ್ಟ್ ಪ್ರಕಾರ ಭಾರತದ ರಿಸರ್ಚ್ ಮಾಡೋರು ಏನಪ್ಪ ಅಂದ್ರೆ ಎಷ್ಟು ಕೋಟಿ ಖರ್ಚು ಮಾಡಿದ್ರ ಅಂದ್ರೆ ಮೂವತ್ತೆಂಟು ಕೋಟಿ ರೂಪಾಯಿನ ಖರ್ಚು ಮಾಡಿದ್ರೆ ಕೇವಲ ಏನಪ್ಪ ಅಂದ್ರೆ ತಮ್ಮ ಪೇಪರ್ ಅನ್ನ ಪಬ್ಲಿಷ್ ಮಾಡೋಕೆ ಎರಡೇ ಎರಡು ಏನಪ್ಪಾ ಅಂದ್ರೆ ಓಪನ್ ಆಕ್ಸಿಸ್ ಜರ್ನಲ್ಸ್ ಅಂತ ಅಂತ ಸೊ ಸೋಡ್ರಿ ಎರಡು ಯಾವ ಓಪನ್ ಆಕ್ಸಿಸ್ ಜರ್ನಲ್ಸ್ ಅಪ್ಪ ಅಂದ್ರೆ ಪಿ ಓ ಎಸ್ ಜರ್ನಲ್ ಪಿ ಎಲ್ ಓ ಎಸ್ ಒನ್ ಮತ್ತೆ ಸೈಂಟಿಫಿಕ್ ರಿಪೋರ್ಟ್ಸ್ ಅನ್ನೋ ಎರಡು ಜರ್ನಲ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಆರ್ಟಿಕಲ್ಸ್ ಅನ್ನ ಪಬ್ಲಿಷ್ ಮಾಡೋಕ್ಕೆ ಮೂರು ವರ್ಷದಲ್ಲಿ ನಮ್ಮ ರಿಸರ್ಚರ್ ಎಷ್ಟು ಅಮೌಂಟ್ ಅನ್ನ ಖರ್ಚು ಮಾಡಿದ್ರೆ ಅಂದ್ರೆ ಮೂವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಸರ್ಕಾರ ಈಗ ಏನ್ ಮಾಡಿದೆಯಪ್ಪ ಅಂದ್ರೆ ಒಂದು ಸ್ಕೀಮ್ ಅನ್ನ ತಂದಿದೆ ಅಂದ್ರೆ ಈ ಬಿಲ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅನ್ನೋ ಸ್ಕೀಮ್ ಅನ್ನ ತಮ್ಮ ಆದ್ರೆ ಎಕ್ಸ್ಪರ್ಟ್ಸ್ ಏನಪ್ಪ ಅಂದ್ರೆ ಇದು ಸಾಧ್ಯ ಆಗುತ್ತಾ ಇಲ್ಲ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಅವರು ಊಹೆ ಮಾಡ್ತಿದ್ದಾರೆ ಅಥವಾ ಅವರು ಏನಪ್ಪಾ ಅಂದ್ರೆ ತುಂಬಾ ಸಂಶಯವಾಗಿದ್ದಾರೆ ಇದಕ್ಕೆ ಮೂರು ಮುಖ್ಯ ಕಾರಣಗಳಿದೆ ಫಸ್ಟ್ ಕಾರಣ ಏನಪ್ಪ ಅಂದ್ರೆ ಈಗ ನೋಡ್ರಿ ಗವರ್ನಮೆಂಟ್ ಏನೋ ಏನಪ್ಪಾ ಅಂದ್ರೆ ಜರ್ನಲ್ಸ್ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಮೌಂಟ್ ಅನ್ನ ಕೊಟ್ಟು ಏನಪ್ಪ ಅಂದ್ರೆ ಓಪನ್ ಆಕ್ಸೆಸ್ ಕೊಡುತ್ತೆ ಆದ್ರೆ ಈ ಹಣ ಏನಿರತ್ತಲ್ಲ ಇದು ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ರೆ ಎರಡನೇ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಯಾವ ಜರ್ನಲ್ಸ್ ಅನ್ನ ಇನ್ಕ್ಲೂಡ್ ಮಾಡಬೇಕು ಮತ್ತೆ ಅದಕ್ಕೆ ಮಾಡುವಂತ ನೆಗೋಷಿಯೇಷನ್ಸ್ ಏನು ಮತ್ತೆ ಯಾಕೆ ಅಂತ ಕ್ವಶನ್ ಬರುತ್ತೆ ಆಮೇಲೆ ನೋಡ್ರಿ ಏನ್ ರೆಕಮೆಂಡೇಶನ್ ರೆಕಮೆಂಡೆಡ್ ಲಿಸ್ಟ್ ಇರುತ್ತೆ ಅಂದ್ರೆ ಈಗ ನೋಡ್ರಿ ಈ ಜರ್ನಲ್ಸ್ ಅನ್ನ ತಗೋಬೇಕಂತ ಏನು ರೆಕಮೆಂಡೇಶನ್ಸ್ ಬಂದಿರುತ್ತಲ್ಲ ಆ ರೆಕಮೆಂಡೇಶನ್ಸಲ್ಲೂ ಅಲ್ಲೂ ಕೂಡ ಕೆಲವೊಂದಿಷ್ಟು ವಿರೋಧಗಳು ಬರ್ಬೋದು ಅಂತ ಹೇಳ್ತಿದ್ದಾರೆ ಮೂರನೇ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಭಾರತದಲ್ಲಿ ಏನಪ್ಪಾ ಅಂದ್ರೆ ತುಂಬಾ ದೊಡ್ಡ ಪಾಪ್ಯುಲೇಷನ್ ಇದೆ ಅಥವಾ ತುಂಬಾ ದೊಡ್ಡ ಜನಸಂಖ್ಯೆ ಇದೆ ಯಾರ್ದಂದ್ರೆ ಯಾರೆಲ್ಲ ರಿಸರ್ಚ್ ಮಾಡ್ತಾರಲ್ಲ ಇಂಥ ವ್ಯಕ್ತಿಗಳ ಜನಸಂಖ್ಯೆ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಇದೆ ಜೊತೆಗೆ ನೋಡ್ರಿ ಅವ್ರ ಇಂಟ್ರೆಸ್ಟ್ ಕೂಡ ಏನಪ್ಪ ಅಂದ್ರೆ ತುಂಬಾ ಡೈವರ್ಸ್ ಆಗಿದೆ ಒಂದೇ ವಿಷಯದ ಮೇಲೆ ಅವರು ಇಂಟ್ರೆಸ್ಟ್ ಇಲ್ಲ ಬೇರೆ ಬೇರೆ ವಿಷಯಗಳ ಮೇಲೆ ಅವರು ಇಂಟ್ರೆಸ್ಟ್ ಇದೆ ಹಾಗಾಗಿ ನೋಡ್ರಿ ಜರ್ನಲ್ಸ್ ಏನಪ್ಪಾ ಅಂದ್ರೆ ಯಾರೆಲ್ಲ ಜರ್ನಲ್ಸ್ ಪಬ್ಲಿಷ್ ಮಾಡ್ತಾರಲ್ಲ ಅವ್ರೇನಪ್ಪಾ ಅಂದ್ರೆ ಅಗ್ರಿ ಆಗಲ್ಲ ಒಂದು ಕಾಮನ್ ಪ್ರೈಸಿಗೋಸ್ಕರ ಏನಪ್ಪಾ ಅಂದ್ರೆ ಅಗ್ರಿ ಮಾಡಲ್ಲ ಯಾಕಂದ್ರೆ ಇಷ್ಟೊಂದು ದೊಡ್ಡ ಡಿಮ್ಯಾಂಡ್ ಇದ್ದಾಗ ಇಷ್ಟೊಂದೇನಪ್ಪ ಅಂದ್ರೆ ವೈವಿಧ್ಯತೆ ಇದ್ದಾಗ ಯಾಕೆ ಜರ್ನಲ್ಸ್ ಲಾಸ್ ಮಾಡ್ಕೋತಾರೆ ಒಂದು ಕಾಮನ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿ ಹಾಗಾಗಿ ಅವರು ಅಗ್ರಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಯುನೆಸ್ಕೋ ಅವರು ಏನಪ್ಪಾ ಅಂದ್ರೆ ಒಂದು ರೆಕಮೆಂಡೇಶನ್ಸ್ ನ ಮಾಡಿದ್ದಾರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ರೆಕಮೆಂಡೇಶನ್ಸ್ ಆನ್ ಓಪನ್ ಸೈನ್ಸ್ ಅಂತ ಇದರೊಳಗೆ ಏನಪ್ಪ ಅಂದ್ರೆ ಯಾರು ಕೂಡ ಏನಪ್ಪ ಅಂದ್ರೆ ಈ ಸೈಂಟಿಫಿಕ್ ಜರ್ನಲ್ಸ್ ಏನಿದೆ ಅಲ್ಲ ಇದನ್ನ ಆಕ್ಸೆಸ್ ಮಾಡೋದ್ರಲ್ಲಿ ಏನಪ್ಪ ಅಂದ್ರೆ ಯಾವ ವ್ಯಕ್ತಿಯು ಯಾವ ಒಬ್ಬ ವ್ಯಕ್ತಿಯು ಕೂಡ ಹಿಂದುಳಿಬಾರದು ಅಂತ ಹೇಳಿದ್ದಾರೆ ಯಾಕಂದ್ರೆ ನೋಡ್ರಿ ಇದರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಏನೋ ಒಂದು ವೈಜ್ಞಾನಿಕವಾಗಿ ಇನ್ವೆನ್ಷನ್ ಅಥವಾ ಅನ್ವೇಷಣೆ ಮಾಡಿರ್ತಾನೆ ಅಂದ್ರೆ ಅದರಿಂದ ಏನಪ್ಪ ಅಂದ್ರೆ ಏನೋ ಒಂದು ಲಾಭಗಳಿರುತ್ತೆ ಆ ಲಾಭಗಳೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಮ್ಯುನಿಟೀಸ್ಗೆ ಅಥವಾ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಸಿಗಬಾರ್ದು ಬಿಟ್ಟು ಏನಪ್ಪ ಅಂದ್ರೆ ಪ್ರತಿಯೊಬ್ಬರ ನಾಗರಿಕರಿಗೂ ಸಿಗಬೇಕು ಹಾಗಾಗಿ ಈ ವೈಜ್ಞಾನಿಕ ಪ್ರೋಗ್ರೆಸ್ ಏನಿದೆ ಪ್ರಗತಿ ಏನಿದೆ ಇದು ಪ್ರತಿಯೊಬ್ಬರಿಗೂ ಸಿಗಬೇಕು ಹಾಗಾಗಿ ಓಪನ್ ಆಕ್ಸೆಸ್ ಅನ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎಸ್ಪೆಷಲಿ ಯಾವೆಲ್ಲ ಪ್ರಾಬ್ಲಮ್ಸ್ ಮೇಲೆ ಓಪನ್ ಆಕ್ಸೆಸ್ ಅನ್ನ ಮಾಡ್ರಿ ಅಂದ್ರೆ ಸೋಡ್ರಿ ಪ್ರಾಬ್ಲಮ್ಸ್ ಆದಂತ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಈಗ ಜಾಗತಿಕ ತಾಪಮಾನದ ಮೇಲೆ ಏನಾದ್ರು ರಿಸರ್ಚ್ ಅನ್ನ ಮಾಡಿದ್ರು ವೈಜ್ಞಾನಿಕವಾಗಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪರಿಹಾರಗಳನ್ನ ಕೊಟ್ಟಿದ್ರೆ ಈ ತರದ ಜರ್ನಲ್ಸ್ ಅನ್ನ ನೀವು ಏನ್ ಮಾಡಿರಪ್ಪ ಅಂದ್ರೆ ಓಪನ್ ಆಕ್ಸೆಸ್ ಇಟ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ನಾಗರಿಕನು ಆ ತರದ ಜರ್ನಲ್ಸ್ ಅನ್ನ ಪಡೆದು ಅಥವಾ ಮಾಹಿತಿ ಪಡೆದು ಏನ್ ಅಡಾಪ್ಟ್ ಮಾಡ್ಕೋಬೇಕು ಈಗ ಜಾಗತಿಕ ತಾಪಮಾನ ಅಥವಾ ಹವಾಮಾನ ಬದಲಾವಣೆ ಕಮ್ಮಿ ಮಾಡ್ಕೋಬೇಕಂದ್ರೆ ಏನ್ ಬದಲಾವಣೆ ಅವ್ನು ಮಾಡ್ಕೋಬೇಕಲ್ಲ ಅದನ್ನ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಸುಸ್ಥಿರವಾದಂತ ಅಭಿವೃದ್ಧಿ ಕಡೆಗೆ ಗಮನವನ್ನು ಹರಿಸ್ತಾರೆ ಅಂತ ಹೇಳ್ತಿದ್ದಾರೆ ಈಗ ಈ ಹೊತ್ತಿಗೆ ನಮ್ಮ ಮುಖ್ಯ ಫೋಕಸ್ ಅಂದ್ರೆ ಯಾವ ತರನಾಗಿ ಫ್ಯೂಚರ್ ಓಪನ್ ಆಕ್ಸೆಸ್ ಇರಬೇಕು ಮತ್ತೆ ಅಡಾಪ್ಷನ್ ಏನಿರಬೇಕು ಅದ್ರ ಬಗ್ಗೆ ಇರಬೇಕಂತ ಸೊ ಸೋಡ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಒಂದು ಕನ್ಸೋರಿಯಂ ಫಾರ್ಮ್ ಆಗುತ್ತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ಲಾನ್ ಎಸ್ ಅನ್ನ ಸೊ ನೋಡ್ರಿ ಈ ಮೆಂಬರ್ ಏನಿರ್ತಾರೆ ಅಂದ್ರೆ ಈ ಸಂಸ್ಥೆಯ ಮೆಂಬರ್ ಏನ್ ಅಂದ್ರೆ ಪ್ಲಾನ್ ಎಸ್ ವರ್ಕ್ ಏನ್ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಏನ್ ಸೈಂಟಿಫಿಕ್ ಪಬ್ಲಿಕೇಶನ್ಸ್ ಆಗುತ್ತೆ ಅಂದ್ರೆ ವೈಜ್ಞಾನಿಕವಾಗಿ ಏನು ಪಬ್ಲಿಕೇಶನ್ಸ್ ಆಗುತ್ತಲ್ಲ ಆ ಪ್ರಬಲಿಕೇಶನ್ಸ್ ಏನಪ್ಪ ಅಂದ್ರೆ ಅವ್ರೇನಾದ್ರೂ ಆ ರಿಸರ್ಚ್ ಏನಾದ್ರೂ ಪಬ್ಲಿಕ್ ಹಣವನ್ನ ಬಳಸಿದ್ರೆ ಅಂದ್ರೆ ಸಾರ್ವಜನಿಕ ಹಣವನ್ನ ಬಳಸಿದ್ರೆ ಅದನ್ನ ನೀವೇನ್ ಮಾಡಬೇಕಂದ್ರೆ ಯಾವ ಒಂದು ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡಬೇಕಪ್ಪ ಅಂದ್ರೆ ಏನಪ್ಪ ಅಂದ್ರೆ ಕಾಂಪ್ಲಿಮೆಂಟ್ ಜರ್ನಲ್ ಅಲ್ಲಿ ಅದನ್ನು ನೀವು ಪಬ್ಲಿಷ್ ಮಾಡಬೇಕು ಮತ್ತೆ ಅದು ಪ್ರತಿಯೊಬ್ಬರಿಗೂ ಓಪನ್ ಆಕ್ಸೆಸ್ ಅಂತ ಹೇಳ್ತಿದ್ದಾರೆ ಇದೇ ಒಂದು ಹಾದಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಏನಪ್ಪಾಂದ್ರೆ ಬಿಲ್ ಆನ್ ಮಿಲಿಯಂಡ ಗೇಟ್ಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಅವರ ಪ್ರತಿಷ್ಠಾನ ಅಥವಾ ಸಂಸ್ಥೆಯಿಂದ ಏನಾದ್ರೂ ಯಾವ್ದಾದ್ರು ಜರ್ನಲ್ಗೆ ಏನಪ್ಪಾ ಅಂದ್ರೆ ಹಣವನ್ನ ಕೊಟ್ಟಿದ್ರೆ ರಿಸರ್ಚ್ ಏನಪ್ಪ ಅಂದ್ರೆ ಹಣವನ್ನ ಕೊಟ್ಟಿದ್ರೆ ಅಥವಾ ಪಬ್ಲಿಕೇಶನ್ ಏನಾದ್ರೂ ಹಣವನ್ನ ಕೊಟ್ಟಿದ್ರೆ ಜರ್ನಲ್ ಏನಪ್ಪಾ ಅಂದ್ರೆ ಏನ್ ಆಕ್ಸೆಸ್ ಬೇಕಲ್ಲ ಅಂದ್ರೆ ಯಾವ್ದಾದ್ರು ಜರ್ನಲ್ ರಿಸರ್ಚ್ ಕೊಟ್ಟಿದ್ರೆ ಅಥವಾ ಪಬ್ಲಿಕೇಶನ್ ಮಾಡಕ್ ಹಣವನ್ನ ಕೊಟ್ಟಿದ್ರೆ ಅಂದ್ರೆ ಆ ಜರ್ನಲ್ ಏನಪ್ಪಾ ಅಂದ್ರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ದೊರೀಬೇಕಂತ ಹೇಳಿ ಏನಪ್ಪಾ ಅಂದ್ರೆ ಬಿಲ್ ಅಂಡ್ ಮಿಲಂಡಾ ಗೇಟ್ಸ್ ಅವರು ಏನಪ್ಪಾ ಅಂದ್ರೆ ತಮ್ಮ ಫೌಂಡೇಶನ್ ಇಂದ ಹಾಕೊಂಡಿದ್ದಾರೆ ಇದರಿಂದ ಏನಪ್ಪಾ ಅಂದ್ರೆ ಸಂಪೂರ್ಣ ವಿಶ್ವದಲ್ಲಿ ಈ ಪ್ಲಾನ್ ಎಸ್ ಇಂದ ಮತ್ತೆ ಬಿಲ್ ಅಂಡ್ ಮಿಲಿಯನ್ ಗೇಟ್ಸ್ ಇಂದ ಏನಪ್ಪಾ ಅಂದ್ರೆ ಓಪನ್ ಆಕ್ಸಿಸ್ ಪ್ಲಾಟ್ಫಾರ್ಮ್ಸ್ ಕೂಡ ಏನಪ್ಪಾಂದ್ರೆ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಅದೇ ತರನಾಗಿ ಇನ್ನೂ ಕೆಲವೊಂದಿಷ್ಟು ಆರ್ಗನೈಸೇಷನ್ ಏನಪ್ಪಾ ಅಂದ್ರೆ ತಾವೇನಾದ್ರೂ ಇದಕ್ಕೆ ಫಂಡಿಂಗ್ ಅನ್ನ ಮಾಡಿದ್ರೆ ಈ ತರನಾಗಿ ಓಪನ್ ಆಕ್ಸಿಸ್ ಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಹಾದಿಗಳನ್ನ ಹುಡುಕ್ತಾ ಇದೆ ಅಂತ ಹೇಳ್ತಿದ್ದಾರೆ ಆದರೆ ನೋಡ್ರಿ ಈ ಥರನಾಗ ಏನು ರಿಸರ್ಚರ್ ಏನಪ್ಪಾ ಅಂದ್ರೆ ಪಬ್ಲಿಷನ್ನ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಹಣವನ್ನ ಕೊಡಬೇಕಾಗುತ್ತೆ ಯಾವ ತರನಾಗ ಅಂದರೆ ಅಂದ್ರೆ ಗೋಲ್ಡ್ ಓ ಎ ಅಥವಾ ಹೈಬ್ರಿಡ್ ಜರ್ನಲ್ಸ್ಗೋಸ್ಕರ ಸೊ ನೋಡ್ರಿ ಗೋಲ್ಡ್ ಓ ಎ ಅಂದ್ರೆ ಈಗ ಥರ ಏನಾದರೂ ಪಬ್ಲಿಕೇಶನ್ ಮಾಡ್ತಿದ್ರೆ ಅದಕ್ಕೆ ನಾವೇನಂತ ಅಂದ್ರೆ ಗೋಲ್ಡ್ ಎ ಅಲ್ಲೇನು ಮಾಡ್ತಾರಪ್ಪ ಅಂದ್ರೆ ಓಪನ್ ಆಕ್ಸೆಸ್ ಇಟ್ಟು ಥರಗೆ ಹಣವನ್ನ ಚಾರ್ಜ್ ಮಾಡ್ತಾರೆ ಹೈಬ್ರಿಡ್ ಜರ್ನಲ್ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲೊಂದು ಪೇವಾಲ್ ಪೇ ವಾಲ್ ಬೌಂಡ್ರಿ ಇಟ್ಟಿರ್ತಾರೆ ಆ ಬೌಂಡ್ರಿ ಆದ್ಮೇಲೆ ಏನಪ್ಪ ಅಂದ್ರೆ ಆತರಿಗೆ ಫಂಡಿಂಗ್ ಆಗುತ್ತೆ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ನೋಡ್ರಿ ಓಪನ್ ಆಕ್ಸಸ್ ಅನ್ನೋದೇನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಏನಪ್ಪ ಏನಪ್ಪಾಂದ್ರೆ ಯಾರೆಲ್ಲ ಪರೀಕ್ಷೆನ ತಯಾರು ಮಾಡ್ತಿದ್ರಿ ನಿಮ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಸ್ಟಡಿ ಮೆಟೀರಿಯಲ್ ಸಿಗಬೇಕು ಅಂದ್ರೆ ಹೆಚ್ಚು ಹೆಚ್ಚು ನೀವೇನಪ್ಪ ಅಂದ್ರೆ ವಿಷಯಕ್ಕೆ ಸಂಬಂಧಪಟ್ಟಂತ ಸ್ಟಡಿ ಮೆಟೀರಿಯಲ್ಸ್ ಇರಬೇಕಂದ್ರೆ ನಿಮಗೆ ಅಂದರೆ ಓಪನ್ ಆಕ್ಸೆಸ್ ಇರಬೇಕು ಅವಾಗ ಮಾತ್ರ ಏನಪ್ಪ ಅಂದ್ರೆ ನಿಮ್ಮ ಪರೀಕ್ಷಾ ತಯಾರಿನೂ ಕೂಡ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಈ ಓಪನ್ ಆಕ್ಸೆಸ್ ಅಲ್ಲಿ ಅಂದರೆ ಅಂದ್ರೆ ನೀವು ಹೆಚ್ಚಿನ ಮೆಟೀರಿಯಲನ್ನು ಅನ್ನ ಪಡ್ಕೊಂಡು ಮಾಡ್ತೀರಂದ್ರೆ ಇನ್ನೂ ಕೂಡ ಹೆಚ್ಚಿನ ಅಭ್ಯಾಸವನ್ನ ಮಾಡಕ್ಕೆ ಸಾಧ್ಯ ಆಗುತ್ತೆ ಅದೇ ತರ ನೋಡಿರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ಅದ ಡಿಫಿಕಲ್ಟೀಸ್ ಇನ್ ಫೈಂಡಿಂಗ್ ಏಜಸ್ ಅಂತ ಸೊ ನೋಡ್ರಿ ಇನ್ ಡಿಫಿಕಲ್ಟೀಸ್ ಇನ್ ಡಿಟರ್ಮೈನಿಂಗ್ ಏಜ್ ಅಂತ ಒಬ್ಬ ನಮಗೆ ಏನ್ ಡಿಫಿಕಲ್ಟೀಸ್ ಇದೆ ಇಲ್ಲಿ ಇಲ್ಲಿ ಹೇಳ್ತಿದ್ದಾರೆ ಸೊ ನಡ್ರಿ ಇವ್ರ ಏನಪ್ಪ ಅಂದ್ರೆ ಆರ್ ಕೆ ಅಂದ್ರೆ ಫಾರ್ಮರ್ ಸ್ಪೆಷಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಛತ್ತೀಸ್ಗರ್ ಆಗಿ ಕೆಲಸ ಮಾಡಿದ್ದಾರೆ ಸೊ ನೋಡ್ರಿ ನಾವ್ ಏನಪ್ಪ ಅಂದ್ರೆ ಜಾಸ್ತಿ ಟೈಮ್ ತಗೊಳಲ್ಲ ಏನ್ ಮಾಡೋಣ ಅಂದ್ರೆ ಯಾವ ಯಾವ ಟೆಸ್ಟ್ ಅನ್ನ ಮಾಡ್ತಾರೆ ಅಲ್ಲಿರುವಂತ ಡೆಫಿಷಿಯನ್ಸಿ ಏನಂತ ನೋಡ್ತಾ ಹೋಗೋಣ ಸೊ ನೋಡ್ರಿ ಏಜ್ ಅನ್ನ ಡಿಟರ್ಮೈನ್ ಮಾಡೋಕೆ ಫಸ್ಟ್ ಟೆಸ್ಟ್ ಯಾವ್ದು ಮಾಡ್ತಾರಪ್ಪ ಅಂದ್ರೆ ಓಸಿಫಿಕೇಶನ್ ಟೆಸ್ಟ್ ಅಂತ ಮಾಡ್ತಾರೆ ಓಸಿಫಿಕೇಶನ್ ಅಂದ್ರೆ ಏನಪ್ಪ ಅಂದ್ರೆ ಬೋನ್ ಫಾರ್ಮೇಷನ್ ಜನರಲಿ ರೆಫರಿಂಗ್ ಟು ದ ಸಾಫ್ಟ್ ಟಿಶ್ಯ ಕ್ಯಾಲ್ಸಿಫೈಡ್ ಅಂಡ್ ಹಾರ್ಡನಿಂಗ್ ಅಂದ್ರೆ ಈಗ ನಮ್ಮ ದೇಹ ನಮ್ಮ ದೇಹದಲ್ಲಿ ಏನು ಮೂಳೆಗಳ ಬೆಳವಣಿಗೆ ಆಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಸಾಫ್ಟ್ ಟಿಶ್ಯೂ ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ದೊರೆತು ಅವು ಗಟ್ಟಿ ಮೂಳೆಗಳಾಗದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಓಸಿಫಿಕೇಶನ್ ಅಂತ ಕರಿತೀವಿ ಸೋಡ್ರಿ ಈ ಓಸಿಫಿಕೇಶನ್ ಪರೀಕ್ಷೆ ಮಾಡ್ತಾರೆ ಈ ಓಸಿಫಿಕೇಶನ್ ಪರೀಕ್ಷೆ ಏನಪ್ಪಾಂದ್ರೆ ಕ್ಯಾಲ್ಸಿಫಿಕೇಶನ್ ಅಂತ ಕರಿಬಹುದು ಅಂದ್ರೆ ನಮ್ಮ ಮೂಳೆಯಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ ಅಂತ ಡಿಟರ್ಮೈನ್ ಮಾಡ್ತಾರೆ ಸೊ ನೋಡ್ರಿ ಇದಕ್ಕೋಸ್ಕರ ಏನಪ್ಪ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಬೇರೆ ಬೇರೆ ಮೂಳೆಗಳನ್ನ ಏನಪ್ಪಾ ಅಂದ್ರೆ ಕೂಡಿಸ್ತಾರೆ ಒಗ್ಗೂಡಿಸ್ತಾರೆ ಯಾವ್ದಪ್ಪ ಅಂದ್ರೆ ಎಪಿಫೈಸಿಸ್ ಪರ್ಟಿಕ್ಯುಲರ್ ಲಾಂಗ್ ಬೋನ್ಸ್ ಅಂಡ್ ಸಚ್ಚಾಜ್ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಉಲಾನ ಹ್ಯೂಮರಸ್ ಟಿಬಿಲ್ಲಾ ಫಿಬ್ಯುಲಾ ಮತ್ತೆ ಫೇಮರ್ ಇಲ್ಲಿ ಏನಿದಾರಲ್ಲ ಈ ಒಂದು ಮೂಳೆಗಳಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ಮೂಳೆಗಳಿಂದ ಕ್ಯಾಲ್ಸಿಯಂ ತೆಗೆದುಕೊಂಡು ನಮ್ಮ ಏಜ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಸ್ಟಿಮೇಶನ್ ಅನ್ನ ಮಾಡ್ತಾರೆ ನೋಡ್ರಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಪ್ರತಿಯೊಬ್ಬರದ್ದು ಏನಪ್ಪ ಅಂದ್ರೆ ಮೂಳೆ ಒಂದೇ ಏಜ್ಗೆ ಇಷ್ಟೇ ಬೆಳವಣಿಗೆ ಆಗ್ಬೇಕಂತ ಇಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಫ್ಯಾಕ್ಟರ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಆ ಹುಡುಗ ಬೆಳೆದು ಬಂದಂತ ವಾತಾವರಣ ಇರಬಹುದು ಆಮೇಲೆ ಅವನು ಅನುಸರಿಸುವಂತ ಡಯಟ್ ಅಂದ್ರೆ ಊಟದ ಅಥವಾ ಆಹಾರ ಪರಿಕ್ರಮ ಇರಬಹುದು ಜೊತೆಗೆ ನೋಡ್ರಿ ಅವನ ಹೆರಿಡಿಟಿ ಅಂದ್ರೆ ವಂಶ ಪಾರಂಪರಿಕವಾಗಿ ಏನಿದೆಯಲ್ಲ ಈ ಫ್ಯಾಕ್ಟರ್ ಕೂಡ ಏನಪ್ಪ ಅಂದ್ರೆ ಓಸಿಫಿಕೇಶನ್ ಪರೀಕ್ಷೆಗೆ ಅಡ್ಡಿ ಒಡ್ಡುತ್ತೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಓಸಿಫಿಕೇಶನ್ ಪರೀಕ್ಷೆ ನಮ್ಗೆ ತುಂಬಾ ಎರರ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನಡ್ರಿ ಓಸಿಫಿಕೇಶನ್ ಪರೀಕ್ಷೆಯಿಂದ ನಾವ್ ಏನ್ ಮಾಡ್ಬೋದಪ್ಪಾ ಅಂದ್ರೆ ಒಂದು ಹದಿನಾರರಿಂದ ಹದಿನೆಂಟು ವರ್ಷ ಅಂತ ನಾವೇನಪ್ಪ ಅಂದ್ರೆ ಡಿಟರ್ಮೈನ್ ಮಾಡ್ಬೋದು ಇಲ್ಲಿ ಎರರ್ ಮ್ಯಾಗ್ಝಿನ್ ಏನಿರುತ್ತಪ್ಪ ಅಂದ್ರೆ ಹದಿನೈದು ಪಾಯಿಂಟ್ ಐದು ವರ್ಷದಿಂದ ಹದಿನೆಂಟು ಪಾಯಿಂಟ್ ಐದು ವರ್ಷದೊಳಗಿರುತ್ತೆ ಅಂದ್ರೆ ಇಷ್ಟು ವರ್ಷದೊಳಗೆ ಇರ್ಬೋದು ಎಕ್ಸಾಕ್ಟ್ ಆಗಿ ಇಷ್ಟೇ ವರ್ಷ ಅಂತ ಹೇಳಕ್ ಆಗಲ್ಲ ಬಟ್ ಏನಪ್ಪ ಅಂದ್ರೆ ಹದ್ನಾರ ಹದಿನೆಂಟು ವರ್ಷ ಅಂತ ಹೇಳಿದ ಮೇಲೆ ಈ ಒಂದು ವ್ಯಕ್ತಿಯ ವಯಸ್ಸು ಏನಪ್ಪ ಅಂದ್ರೆ ಹದಿನೈದು ಐದು ವರ್ಷದಿಂದ ಹದಿನೆಂಟು ಪಾಯಿಂಟ್ ಐದು ವರ್ಷದವರೆಗೂ ಇರ್ಬೋದು ಅಂತ ಹೇಳ್ತಾರೆ ಆದ್ರೆ ನೋಡ್ರಿ ನಿಮಗೆ ಗೊತ್ತು ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಾಗ್ತಿದೆಪಂದ್ರೆ ಮಕ್ಕಳು ಕೂಡ ಶಿಕ್ಷೆಗೆ ಒಳಗಾಗ್ತಿದ್ದಾರೆ ಈಗ ಅವ್ರೇನಪ್ಪ ಏನಪ್ಪಾ ಅಂದ್ರೆ ತಮ್ಮ ಏಜ್ ಅನ್ನ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಅಂದ್ರೆ ತಮ್ಮ ಏಜ್ ಅನ್ನ ಮುನ್ಸಿಪಾಲಿಟಿ ಪ್ರೊಡ್ಯೂಸ್ ಮಾಡಿದಂತ ಸರ್ಟಿಫಿಕೇಟ್ ಇರಬಹುದು ಡಾಕ್ಟರ್ ಪ್ರೊಡ್ಯೂಸ್ ಮಾಡಿರುವಂತಹ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಕರೆಕ್ಟ್ ಆ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದ್ರೆ ಈ ತರದ ಎರರ್ ಬಂದಾಗ ಅವ್ರನ್ನೇನಪ್ಪ ಅಂದ್ರೆ ಅಡಲ್ಟ್ ಅಂತ ಟ್ರೀಟ್ ಮಾಡಿ ಅಂದ್ರೆ ವಯಸ್ಕರ ಅವರಿಗೆ ಶಿಕ್ಷೆಯನ್ನ ಕೊಡ್ತಾರೆ ಹಾಗಾಗಿ ಏನಪ್ಪಾ ಅಂದ್ರೆ ಈ ಪರೀಕ್ಷೆಗಳು ಮುಖ್ಯವಾಗಿದೆ ಅಂತ ಅವರು ಹೇಳ್ತಿದ್ದಾರೆ ಈ ಎಸ್ಟಿಮೇಶನ್ ಏನಿದೆಯಲ್ಲ ಇದನ್ನೇನಪ್ಪ ಅಂದ್ರೆ ಮೆಡಿಕಲ್ ಟ್ಯಾಕ್ಸಿಯಾಲಜಿ ಫಾರ್ ಇಂಡಿಯಾ ಇದನ್ನೇನಪ್ಪ ಅಂದ್ರೆ ಜೆ ಪಿ ಮೋದಿ ಅವರು ಏನಪ್ಪಾ ಅಂದ್ರೆ ರಿಸರ್ಚ್ ಮಾಡಿ ನೂರ ಇಪ್ಪತ್ತರಲ್ಲಿ ಮತ್ತೆ ಹತ್ತೊಂಬತ್ತು ಅರವತ್ತರ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ತಮ್ಮ ಜರ್ನಲ್ಸ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಅದಾದ್ಮೇಲೆ ಏನಪ್ಪ ಅಂದ್ರೆ ಯಾರು ಕೂಡ ಈ ಸಾಹಸಕ್ಕೆ ಕೈ ಹಾಕಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ತರದ ಪರೀಕ್ಷೆನ ಮಾಡಿ ನಾವೇನಪ್ಪ ಅಂದ್ರೆ ಆನ್ ಅಂಡ್ ಎವರೇಜ್ ನೋಡ್ರಿ ಈಗ ಹದಿನಾರಿಂದ ಹದಿನೆಂಟು ವರ್ಷ ಅಂತ ಹೇಳಿದ್ವಿ ಅದೇ ತರನಾಗ ಏನಪ್ಪಾ ಅಂದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ವರ್ಷ ಅಂತ ಕೊಟ್ಟಾಗ ಈಗ ವ್ಯಕ್ತಿಯ ವಯಸ್ಸನ್ನ ಆನ್ಆಂಡ್ ಎವರೇಜ್ ನಾವೇನಪ್ಪ ಅಂದ್ರೆ ಇಪ್ಪತ್ತೊಂದು ವರ್ಷ ಸರಾಸರಿ ಇಪ್ಪತ್ತೊಂದು ವರ್ಷ ಅಂತ ಕನ್ಸಿಡರ್ ಮಾಡಿದ್ರೆ ಅವರ ಎಲ್ಡರ್ ಭಯದ ಏನಿರ್ತಾರೆ ಅಂದ್ರೆ ನೋಡ್ರಿ ಅವನಕಿಂತ ವಯಸ್ಸಿನಲ್ಲಿ ಹಿರಿಯನಾದವನ್ ಏನಿರ್ತಾರಲ್ಲ ಹಿರಿಯರು ಯಾರಾಗ್ತಾರೆ ಅಂದರೆ ಈ ಒಂದು ಅಕ್ಯೂಸ್ಡ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನಪ್ಪಾ ಏಜ್ ಡಿಟರ್ಮಿನೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಸುಪ್ರೀಂ ಕೋರ್ಟ್ ನೋಡ್ರಿ ಕೌತುಲ ರೇಪ್ ಕೇಸ್ ಒಳಗೆ ಏನಪ್ಪಾ ಅಂದ್ರೆ ಇನ್ನೊಂದು ಪರೀಕ್ಷೆನ ಮಾಡಿಸಿದಾರೆ ಏಜ್ ಡಿಟರ್ಮಿನೇಷನ್ ಈ ಪರೀಕ್ಷೆಗೆ ನಾವೇನಂತ ಕರಿತೀವಿ ಅಂದ್ರೆ ವಿಸ್ಡಮ್ ಟೀತ್ ಅಂತ ಕರಿತೀವಿ ಈ ಟೆಕ್ನಿಕ್ ಯಾವ ತರನ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ ತರ್ಡ್ ಮೋಲರ್ ಅಂದ್ರೆ ಈ ಬಾಚೆ ಹಳ್ಳಗಳ ಏನಿರ್ತಾ ಈ ಬಾಚೆ ಹಲ್ಲುಗಳು ಮೂರನೇ ಬಾಚೆ ಹಳ್ಳಗಳ ಪರ್ಮಿಷನ್ ಮೇಲೆ ಏನಪ್ಪ ಅಂದ್ರೆ ಈ ಪರೀಕ್ಷೆನ ಮಾಡ್ತಾರೆ ನೋಡ್ರಿ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದ್ರೆ ಓರ್ತೊ ಪ್ಯಾಂಟೊ ಮೊಗಮ್ ಮೋಗ್ರಾಮ್ ಅಥವಾ ಪ್ಯಾಂಡರಾಮಿಕ್ ರೇಡಿಯೋಗ್ರಾಫ್ ಎಕ್ಸಾಮಿನೇಷನ್ ಮಾಡ್ತಾರೆ ಇದರೊಳಗೆ ಏನಪ್ಪ ಅಂದ್ರೆ ಎರಡು ಮೋಲಾರ್ ಅಂದ್ರೆ ಎರಡು ಬಾಚಿಹಳ್ಳಿಗಳು ಬಂದಿರುತ್ತೆ ಇದಾದಮೇಲೆ ಮೂರನೇ ಬಾಚಿ ಹಲ್ಲು ಬರ್ತಾ ಇದೆಯಾ ಅದರ ರೂಟ್ಸ್ ಎಲ್ಲಿದೆ ಅಂದ್ರೆ ಅದರ ಬೇರೆಗಳ ಎಲ್ಲಿದೆ ಅಂತ ನೋಡ್ತಾರೆ ಸೊ ನೋಡ್ರಿ ಎವರೇಜ್ ಪಿರಿಯಡ್ ಏನಿದೆ ಅಂದ್ರೆ ಈಗ ಒಂದು ಸೈಂಟಿಫಿಕ್ ಜರ್ನಲ್ಸ್ ಆದಂತ ವೀಲರ್ಸ್ ಡೆಂಟಲ್ ಅನಾಟಮಿ ಫಿಜಿಯಾಲಜಿ ಫಿಸಿಯಾಲಜಿ ಮತ್ತೆ ಓಲ್ಕೋಝನ್ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಈ ಬಾಚಿ ಹಲ್ಲುಗಳು ಮೂರನೇ ಬಾಚಿ ಹಲ್ಲುಗಳು ಬರೋಕ್ಕೆ ನಮ್ಮ ವಯಸ್ಸೆಷ್ಟಾಗಿರ್ಬೇಕಪ್ಪ ಅಂದ್ರೆ ಆನ್ ಆ್ಯಂಡ್ ಎವರೇಜ್ ನೋಡ್ರಿ ಹದಿನೇಳರಿಂದ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರ್ಬೇಕಂತ ಹೇಳ್ತಿದ್ದಾರೆ ರೂಟ್ ಫಾರ್ಮೇಶನ್ ಆಗೋದಕ್ಕೆ ನಮಗೆ ವಯಸ್ಸು ವಯಸ್ಸೆಷ್ಟಿರ್ಬೇಕಪ್ಪ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಆಗಿರ್ಬೇಕಂತ ಹೇಳ್ತಿದ್ದಾರೆ ಕೆಲವೊಂದಿಷ್ಟು ರೇರ್ ಕೇಸಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ತರ್ಡ್ ಮೌಲಾರ್ ಅಥವಾ ಮೂರನೇ ಬಾಚಲ್ಗಳೇನಪ್ಪ ಗಳೇನಪ್ಪ ಅಂದ್ರೆ ಅಡಲ್ಟ್ ಏಜ್ ಅಂದ್ರೆ ಈಗ ತುಂಬಾ ವಯಸ್ಸಾದ್ಮೇಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಥವಾ ತುಂಬಾ ವಯಸ್ಕ ಏಜ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಇನ್ನೂ ಕೆಲವೊಂದಿಷ್ಟು ಕೇಸಸ್ ಏನಪ್ಪ ಅಂದ್ರೆ ಹದಿನೈದು ವರ್ಷಕ್ಕೆ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಮ್ಗೆ ಏನಪ್ಪ ಅಂದ್ರೆ ಯಾಕೆ ಈ ತರನಾಗಿ ಲೇಟ್ ಆಗಿ ಬರುತ್ತೆ ಯಾಕೆ ಈ ತರನಾಗಿ ಬೇಗ ಬರುತ್ತೆ ಅಂತ ನಮ್ ಕಡೆ ಏನಪ್ಪಾಂದ್ರೆ ಯಾವ್ದೇ ಎವಿಡೆನ್ಸ್ ಇಲ್ಲ ಅಂತ ಹೇಳ್ತಿದಾರೆ ಹಾಗಾಗಿ ನೋಡ್ರಿ ಕೌತುಲ್ಯಾ ರೇಪ್ ಕೇಸಲ್ಲಿ ಮಾಡಿದ್ದಾರೆ ಅಂದ್ರೆ ಆ ಒಂದು ಆರೋಪಿ ಏನಿದಾನೆ ಅವನಿಗೆ ಏನಪ್ಪಾ ಅಂದ್ರೆ ಹತ್ತೊಂಬತ್ತು ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ ಹಾಗಾದ್ರೆ ನೀವು ಯಾವ ಬೇಸಿಸ್ ಮೇಲೆ ಏನಪ್ಪಾ ಅಂದ್ರೆ ಈ ಡಿಸಿಷನ್ ಅನ್ನ ತಗೊಂಡ್ರಿ ಈ ಒಂದು ಆರೋಪಿ ಏನಿದಾನೆ ಇವನ ವಯಸ್ಸು ಹತ್ತೊಂಬತ್ತು ವರ್ಷ ಅಂತೇಳಿ ಯಾವ ಒಂದು ಡಿಸಿಷನ್ ಮೇಲೆ ತಗೊಂಡ್ರಿ ಅಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ ಅದೇ ತರನ ನೋಡ್ರಿ ಇನ್ನೊಂದು ಪರೀಕ್ಷೆ ಯಾವುದಿದೆ ಅಂದ್ರೆ ಏಜ್ ಡಿಟರ್ಮಿನೇಷನ್ ಮಾಡಕ್ಕೆ ಈ ಡಿ ಎನ್ ಎ ಪರೀಕ್ಷೆ ಮಾಡ್ತಾರೆ ಎಸ್ಪೆಷಲಿ ನೋಡ್ರಿ ಡಿ ಎನ್ ಎ ಪರೀಕ್ಷೆಯಲ್ಲಿ ಕೂಡ ಏನಪ್ಪಾಂದ್ರೆ ಈ ಡಿ ಎನ್ ಎ ಪರೀಕ್ಷೆಲ್ಲೂ ಕೂಡ ಏನಪ್ಪ ಅಂದರೆ ಮೆಟಾಲಿಸಿಸ್ ಅಂತ ಹೇಳಿ ಒಂದು ಪರೀಕ್ಷೆನ ಮಾಡ್ತಾರೆ ನೋಡ್ರಿ ಇದಕ್ಕೆ ನಾವೇನಾದ ಕರಿತೀವಂದ್ರೆ ಎಪಿಜೆನೆಟಿಕ್ ಕ್ಲಾಕ್ ಟೆಕ್ನಿಕ್ ಅಂತ ಕರಿತೀವಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಜಿ ಎನ್ ಎನ ಮೆಟಾಲೇಷನ್ ಲೆವೆಲ್ಸ್ ಅನ್ನ ವರ್ಕ್ ಮಾಡ್ತಾರೆ ಮೆಟಾಲೇಷನ್ ಲೆವೆಲ್ ಏನಿದೆ ಅಂತ ಮೆಜರ್ ಮಾಡ್ತಾರೆ ಮೆಟಾಲೇಷನ್ಸ್ ಅಂದ್ರೆ ಅಂದ್ರೆ ಈ ಮೀಥೆಲ್ ಗ್ರೂಪ್ ಅನ್ನ ಆಡ್ ಮಾಡೋದಕ್ಕೆ ಡಿ ಎನ್ ಎ ನಾವೇನಂತ ಕರಿತೀವಿ ಅಂದ್ರೆ ಮೆಟಾಲೇಷನ್ಸ್ ಅಂತ ಕರಿತೀವಿ ಡಿ ಎನ್ ಎನಪ್ಪಾ ಅಂದ್ರೆ ಮೀಥೈಲ್ ಗ್ರೂಪ್ ಅನ್ನ ಆಡ್ ಮಾಡೋದಕ್ಕೆ ನಾವು ಮೆಟಾಲೇಷನ್ಸ್ ಅಂತ ಕರಿತೀವಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಬಯಾಲಜಿಕಲ್ ಗ್ರೂಪ್ ಆಗಿದ್ದು ಡಿ ಎನ್ ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಏನಪ್ಪಾ ಅಂದ್ರೆ ಮೀಥಾಯಲ್ ಗ್ರೂಪ್ ಅನ್ನ ಆಡ್ ಮಾಡ್ತಾ ಹೋಗ್ತಾರೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಆ ಮಗು ಅಥವಾ ಆ ವಯಸ್ಕ ಪುರುಷನ ವಯಸ್ಸು ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ ಆದ್ರೆ ನಮ್ಮ ಭಾರತದಲ್ಲಿ ಕೂಡ ಅಂದ್ರೆ ಈ ತರದ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಅಥವಾ ಈ ತರದ ಫಾರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಸ್ ಅನ್ನ ನಾವು ಇನ್ನೂ ಕೂಡ ಹೊಂದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಇಂಡಿಯನ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಏನಪ್ಪ ಅಂದ್ರೆ ಈ ಟೆಕ್ನಿಕ್ ಅನ್ನ ಇನ್ನೂ ಬಳಸ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲೇನಾಗ್ತಿದೆ ಅಂದ್ರೆ ಈಗ ಏನೋ ಒಬ್ಬ ಆರೋಪಿ ಏನ್ ಮಾಡ್ತಾನಪ್ಪ ಅಂದ್ರೆ ತಪ್ಪು ಮಾಹಿತಿಯನ್ನ ಕೊಟ್ಬಿಡ್ತಾನೆ ಅವನು ಕಾನೂನಿಂದ ಬಚಾವ್ ಆಗದಕ್ಕೆ ಏನ್ ಮಾಡ್ತಾನಂದ್ರೆ ತಂದ ಏನಿರುತ್ತಲ್ಲ ಆ ವಯಸ್ಸನ್ನ ಅಪ್ರಾಕ್ಸಿಮೇಟ್ ಹೇಳ್ದ ಏನ್ ಮಾಡ್ತಾನಂದ್ರೆ ಬೇರೆ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನೆ ಅವಾಗ ಕೋರ್ಟ್ ಅವ್ರ ಏನಪ್ಪ ಅಂದ್ರೆ ಈ ಏಜ್ ಡಿಟರ್ಮಿನೇಷನ್ ಟೆಸ್ಟ್ ಅನ್ನ ಮಾಡಿಸ ಕೇಳುತ್ತೆ ಆದ್ರೆ ಯಾವ ಏಜ್ ಡಿಟರ್ಮೇಶನ್ ಟೆಸ್ಟ್ ಇರ್ಬೋದು ಒಂದು ಓಸಿಫಿಕೇಶನ್ಸ್ ಇರ್ಬೋದು ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ ಯಾವುದೇ ತರ ಅಂತ ಇಲ್ಲ ವಿಸ್ಟಮ್ ಟೀತ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಅಕ್ಯುರೇಸಿ ಇಲ್ಲ ಜೊತೆಗೆ ನೋಡ್ರಿ ಡಿ ಎನ್ ಟೆಸ್ಟ್ ಏನ್ ಮಾಡ್ತಿದ್ವಲ್ಲ ಇದ್ರಲ್ಲೂ ಕೂಡ ಅಕ್ಯುರೇಸಿ ಇಲ್ಲ ಹಾಗಾಗಿ ಏನಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಇದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ರೇಪ್ ಕೇಸಸ್ ಮಾಡ್ತಾರಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಬಾಲಕಿಯರ ಮೇಲೆ ಅಥವಾ ಅಪ್ರಾಪ್ತರ ಮೇಲೆ ಏನ ರೇಪ್ ಆಗಿರುತ್ತಲ್ಲ ಆ ಒಂದು ಟೈಮಲ್ಲಿ ಅಂದ್ರೆ ಅವ್ರು ಏಜ್ ಡಿಟರ್ಮಿನ ಮಾಡಬೇಕಾದ್ರೂ ಕೂಡ ಏನಪ್ಪ ಅಂದ್ರೆ ಈ ತರದ ಟೆಸ್ಟ್ ಗಳನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಅನಾಲಿಸಿಸ್ ಪ್ರಕಾರ ಏನಪ್ಪ ಅಂದ್ರೆ ರಾಯಪುರದ ಒಂದು ಅನಾಲಿಸಿಸ್ ಪ್ರಕಾರ ನೂರು ರೇಪ್ ಕೇಸಸ್ ಏನಪ್ಪ ಅಂದ್ರೆ ಏನ್ ಮೈನರ್ ಗರ್ಲ್ಸ್ ಅಂದ್ರೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿರುತ್ತಲ್ಲ ಟ್ರಯಲ್ ಕೋರ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಎಷ್ಟು ಜನಕ್ಕೆ ಅಲ್ಲಿ ಮೈನರ್ಸ್ ಅಂತ ಪ್ರೂವ್ ಮಾಡತಂದ್ರೆ ಕೇವಲ ಒನ್ ತರ್ಡ್ ಕೇಸಸ್ ಅಂದ್ರೆ ನೋಡ್ರಿ ಮೂವತ್ ಮೂರು ಪರ್ಸೆಂಟ್ ಕೇಸಸ್ ಗಳಲ್ಲಿ ಮಾತ್ರ ಏನಪ್ಪ ಅಂದ್ರೆ ಇವರು ಮೈನರ್ ಇದಾರೆ ಅಂತ ಪ್ರೂವ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ಕೂಲ್ ಸರ್ಟಿಫಿಕೇಟ್ ನ ಕೊಡ್ತಾರೆ ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಏನಪ್ಪ ಅಂದ್ರೆ ಶಾಲೆ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಏನಪ್ಪ ಅಂದ್ರೆ ತಮ್ಮ ಏಜ್ ಡಿಟರ್ಮೈನ್ ಮಾಡ್ತಾರೆ ಆ ಶಾಲೆ ಸರ್ಟಿಫಿಕೇಟ್ ಕೊಡ್ತಾರೆ ಆದ್ರೂ ಕೂಡ ಅಲ್ಲಿ ಪ್ರೂವ್ ಆಗಲ್ಲ ಆಮೇಲೆ ನೋಡ್ರಿ ಮೋರ್ ದನ್ ತ್ರೀ ಫೋರ್ತ್ ಆಫ್ ದ ಕೇಸಸ್ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಕೇಸಸ್ ಅಲ್ಲಿ ಏನಾಗತ್ತಂದ್ರೆ ಕೋರ್ಟ್ ಏನ್ ಅಂದ್ರೆ ಇವರು ಮೈನರ್ಸ್ ಅಲ್ಲ ಅಪ್ರಾಪ್ತರಲ್ಲ ಅಂತ ಹೇಳುತ್ತೆ ಕೇವಲ ಏನಪ್ಪ ಅಂದ್ರೆ ಒಂದನೇ ನಾಲ್ಕನೇ ಒಂದು ಭಾಗ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೇಸಸ್ ಅಲ್ಲಿ ಮಾತ್ರ ಏನಪ್ಪ ಅಂದ್ರೆ ಇವರು ಅದು ಒಪ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಬಹಳಷ್ಟು ಜನ ಪೇರೆಂಟ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಏನ್ ಸಬ್ಸ್ಟ್ಯಾನ್ಶಿಯೇಟ್ ಕೊಡಬೇಕು ಅಥವಾ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅಥವಾ ಏನ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಲ್ಲ ಆ ಸರ್ಟಿಫಿಕೇಟ್ ಅನ್ನ ಕೊಡಕ್ಕೆ ಒದ್ದಾಡ್ತಾರೆ ಯಾಕಂದ್ರೆ ನೋಡ್ರಿ ಕೋರ್ಟೆ ಒಪ್ಲಿಲ್ಲ ಎವಿಡೆನ್ಸ್ ಅನ್ನೇ ಇವ್ರ ಏನಪ್ಪಾ ಅಂದ್ರೆ ಕೋರ್ಟ್ ಇದನ್ನ ಒಪ್ಲೇ ಇಲ್ಲ ಈ ಟೆಸ್ಟ್ ಗಳ ಮೂಲಕ ಏನಪ್ಪ ಅಂದ್ರೆ ಕೋರ್ಟ್ ಏನಪ್ಪ ಅಂದ್ರೆ ಇವರು ಅಪ್ರಾಪ್ತರೆಲ್ಲ ವಯಸ್ಕರ್ ಅಂತ ಮೇಲೆ ಅವರು ಯಾವ ತರನ ಅಂತ ಸರ್ಟಿಫಿಕೇಟ್ ಕೊಡ್ಬೇಕಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ ಆಮೇಲೆ ನೋಡ್ರಿ ಓಸಿಫಿಕೇಶನ್ ಟೆಸ್ಟ್ ಅಂದ್ರೆ ಕ್ಯಾಲ್ಸಿಯಂ ಟೆಸ್ಟ್ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಏನಪ್ಪ ಏನಪ್ಪಾಂದ್ರೆ ಏಳರಲ್ಲಿ ಒಂದು ಕೇಸಸ್ ಮಾತ್ರ ಪ್ರೂವ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಅಂದ್ರೆ ಏಳು ಬಂದ್ರೆ ಕೇವಲ ಒಂದು ಕೇಸಸ್ ಅಲ್ಲಿ ಮಾತ್ರ ಪ್ರೂವ್ ಮಾಡಬಹುದು ಅಂದ್ರೆ ಇದ್ರ ಪ್ರೊಡಕ್ಟಿವಿಟಿ ಎಷ್ಟಿದೆ ಅಂದ್ರೆ ಫೋರ್ಟೀನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟೇಜ್ ಇದೆ ಅಂತ ಕೇವಲ ಹದಿನಾಲ್ಕು ಪರ್ಸೆಂಟ್ ಕೇಸ್ಗಳಲ್ಲಿ ಏನಪ್ಪ ಅಂದ್ರೆ ಮೈನರ್ ಕೇಸಸ್ ಅನ್ನ ಮಾಡ ಮೈನರ್ ಕೇಸಸ್ ಅನ್ನ ಪ್ರೂವ್ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಮೈನಾರಿಟಿನ ಪ್ರೂವ್ ಮಾಡೋದು ತುಂಬಾ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಡಿಫಿಕಲ್ಟ್ ಆಗ್ತಿದೆ ಯಾಕಂದ್ರೆ ಏಜ್ ಜಾಸ್ತಿ ಏನಪ್ಪಾ ಅಂದ್ರೆ ಮೈನಾರಿಟಿನ ಪ್ರೂವ್ ಮಾಡೋದು ಡಿಫಿಕಲ್ಟಿ ಆಗ್ತಿದೆ ಅಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಐವತ್ ಪರ್ಸೆಂಟ್ ಕೇಸಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಬರ್ತ್ ಸರ್ಟಿಫಿಕೇಟ್ಸ್ ನ ಏನ್ ಕೊಟ್ಟಿರ್ತಾರೆ ಅವಕ್ಕೂ ಕೂಡ ಏನಪ್ಪಾ ಅಂದ್ರೆ ಕ್ರೆಡಿಬಿಲಿಟಿ ಇರಲ್ಲ ಯಾವ್ದೇ ತರ ಅಂತ ಎವಿಡೆನ್ಸ್ ಆಗಿ ಏನಪ್ಪಾ ಅಂದ್ರೆ ಆ ಬರ್ತ್ ಸರ್ಟಿಫಿಕೇಟ್ ಕ್ರೆಡಿಬಲ್ ಆಗಿ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಐವತ್ತು ಪರ್ಸೆಂಟಲ್ಲಿ ಅಲ್ಲಿ ಮಾತ್ರ ಏನಪ್ಪ ಅಂದ್ರೆ ಕ್ರೆಡಿಬಲ್ ಆಗಿ ತಗೋತಾರೆ ಐವತ್ ಅಲ್ಲಿ ಕ್ರೆಡಿಬಲ್ ಆಗಿ ತಗೋಲಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ವಿಶ್ವಸಂಸ್ಥೆ ಏನಪ್ಪಾಂದ್ರೆ ಮಕ್ಕಳ ಹಣಕಾಸು ನಿಧಿ ಏನಿದೆ ಮಕ್ಕಳ ಮಕ್ಕಳ ನಿಧಿ ಏನಿದೆ ಇವರ ಒಂದು ವರದಿ ಪ್ರಕಾರ ಏನಪ್ಪ ಅಂದರೆ ಸೊ ನೋಡ್ರಿ ಎಪ್ಪತ್ತೆರಡು ಪರ್ಸೆಂಟ್ ಏನು ಬರ್ತ್ ಅವು ಏನಪ್ಪ ಅಂದರೆ ಭಾರತದಲ್ಲಿ ಐದು ವರ್ಷದಕ್ಕಿಂತ ಕೆಳಗಿರುವಂಥ ಕೆಳಗಿರುವಂತ ಮಕ್ಕಳು ಏನು ಹುಟ್ಟತಾರಲ್ಲ ಅವು ಏನಾಗಿರ್ತವೆ ಅಂದ್ರೆ ಅನ್ರಿಜಿಸ್ಟರ್ಡ್ ಆಗಿರ್ತವೆ ಅವು ಕೇವಲ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಎರಡು ಸಾವಿರದ ಹದಿನಾರಲ್ಲಿ ಏನಪ್ಪ ಅಂದರೆ ನೂರು ಮಕ್ಕಳು ಜನನ ಆದ್ರೆ ಅದರಲ್ಲಿ ಕೇವಲ ಏನಪ್ಪ ಅಂದರೆ ಎಪ್ಪತ್ತೆರಡು ಅಂದರೆ ಅಂದ್ರೆ ರೆಜಿಸ್ಟ್ರೇಷನ್ಸ್ ಅಥವಾ ನೋಂದಣಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಿಟ್ಟು ಇಪ್ಪತ್ತೆಂಟು ಪರ್ಸೆಂಟ್ ಮಕ್ಕಳು ಅಥವಾ ಇಪ್ಪತ್ತೆಂಟು ಮಕ್ಕಳು ಏನಪ್ಪ ಅಂದರೆ ರಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿರಿ ಪ್ರತಿ ವರ್ಷ ಏನಪ್ಪಾಂದ್ರೆ ಇಪ್ಪತ್ತಾರು ಮಿಲಿಯನ್ ಮಕ್ಕಳು ಅಂದ್ರೆ ಎರಡು ಪಾಯಿಂಟ್ ಆರು ಕೋಟಿ ಜನ ಮಕ್ಕಳೇನು ಹುಟ್ಟುತ್ತಾರೆ ಅದರಲ್ಲಿ ಏನಪ್ಪಾ ಅಂದ್ರೆ ಹತ್ತು ಮಿಲಿಯನ್ ಅಂದ್ರೆ ಒಂದು ಕೋಟಿ ಮಕ್ಕಳು ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಆಗಲ್ಲ ನೋಂದಣಿನೇ ಆಗಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡಿರಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ನ ಹದಿನಾರನೇ ಗುರಿ ಏನ್ ಹೇಳತ್ತಪ್ಪ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಲೀಗಲ್ ಐಡೆಂಟಿಟಿ ಕೊಡೋದು ಎಸ್ಪೆಷಲಿ ಏನಪ್ಪ ಅಂದ್ರೆ ಅವರ ಬರ್ತ್ ರಿಜಿಸ್ಟ್ರೇಷನ್ ಇಟ್ಕೊಂಡು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಲೀಗಲ್ ಐಡೆಂಟಿಟಿ ನ ಎರಡ್ ಸಾವಿರದ ಕೊಡೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಇನ್ಸ್ಟಿಟ್ಯೂಷನಲ್ ಅಂದ್ರೆ ಈ ಆಸ್ಪತ್ರೆಗೆ ಹೋಗಿ ಡೆಲಿವರಿ ಏನಾಗುತ್ತಲ್ಲ ಅವು ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಎರಡ್ ಸಾವಿರದ ಐದು ಆರಲ್ಲಿ ಕೇವಲ ಎಂಟು ಪರ್ಸೆಂಟೇಜ್ ಇದ್ದಿದ್ದು ಎರಡ್ ಸಾವಿರದ ಏನಪ್ಪ ಅಂದ್ರೆ ಎಂಬತ್ತೆಂಟು ಆರು ಪರ್ಸೆಂಟೇಜ್ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಡಬಲ್ ಆಗಿದೆ ಅಂತ ಹೇಳ್ತಿದ್ರೆ ಆದ್ರೂ ಕೂಡ ಏನಪ್ಪ ಅಂದ್ರೆ ಈ ಏಜ್ ರಿಜಿಸ್ಟ್ರೇಷನ್ ಅಥವಾ ಬರ್ತ್ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಭಾರತದಲ್ಲಿ ಜನಿಸಿದ ನೂರು ಮಕ್ಕಳಲ್ಲಿ ಕೇವಲ ಎಪ್ಪತ್ತೆರಡು ಮಕ್ಕಳು ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ರೆಜಿಸ್ಟ್ರೇಷನ್ ಅಥವಾ ನೋಂದಣಿಯನ್ನ ಮಾಡಿಸ್ಕೊಳ್ತಾರೆ ಇನ್ನುಳಿದ ಇಪ್ಪತ್ತೆಂಟು ಏನಪ್ಪ ಅಂದ್ರೆ ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಯಾವುದೇ ತರ ಅಂತ ಕ್ರಿಮಿನಲ್ ಟ್ರಯಲ್ ಏನಪ್ಪ ಅಂದ್ರೆ ಏಜ್ ಅನ್ನ ಪ್ರೂವ್ ಮಾಡೋದೇನಪ್ಪ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ನೋಡ್ರಿ ಭಾರತದಲ್ಲಿ ಕೇವಲ ಏನಪ್ಪ ಅಂದ್ರೆ ಎಪ್ಪತ್ತೆರಡು ಪರ್ಸೆಂಟೇಜ್ ಮಕ್ಕಳು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ತಾರೆ ಅದೇ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಬಂದ ನೋಡ್ರಿ ಎಂಬತ್ತೆಂಟು ಪರ್ಸೆಂಟೇಜ್ ಏನಪ್ಪಾಂದ್ರೆ ಇನ್ಸ್ಟಿಟ್ಯೂಷನ್ ಡೆಲಿವರಿ ಇದ್ರೆ ಕೇವಲ ಎಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಏನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಇದ್ರ ಜೊತೆಗೆ ನೋಡ್ರಿ ಯಾರಾದ್ರೂ ಏನಪ್ಪಾ ಅಂದ್ರೆ ಮಕ್ಕಳು ಹುಟ್ಟಿದಾಗ ರಿಜಿಸ್ಟ್ರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ನೋಂದಣಿ ಏನ ಮಾಡಿಸ್ಲಿಲ್ಲ ಅಂದ್ರೆ ಅಂತ ಒಂದು ಫ್ಯಾಮಿಲಿ ಹೆಡ್ಗೆ ಅಂದ್ರೆ ಈಗ ನೋಡ್ರಿ ಇರುವಂತ ಮುಖ್ಯಸ್ಥರಿಗೆ ಮತ್ತೆ ಗೆ ಎಷ್ಟು ಫಂಡಿಶನ್ ಮಾಡ್ತಾರೆ ಅಥವಾ ಎಷ್ಟು ಫೈನ್ ಹಾಕ್ತಾರಪ್ಪ ಅಂದ್ರೆ ಐವತ್ತು ರೂಪಾಯಿ ದಂಡವನ್ನ ವಿಧಿಸ್ತಾರೆ ಅದು ಕೂಡ ಏನಪ್ಪ ಅಂದ್ರೆ ರೆಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಪ್ರಕಾರ ಏನಪ್ಪ ಅಂದ್ರೆ ಐವತ್ತು ರೂಪಾಯಿ ಏನ್ ಅಂದ್ರೆ ದಂಡವನ್ನ ವಿಧಿಸ್ತಾರೆ ಆದ್ರೆ ಡ್ರಾಫ್ಟ್ ಅಮೆಂಡ್ಮೆಂಟ್ ಏನಿದೆಯಲ್ಲ ಅದನ್ನ ಏನ್ ಮಾಡಿದಾರೆ ಅಂದ್ರೆ ಈಗ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ಮಾಡಿ ಈಗ ನೋಡ್ರಿ ಫೈನ್ ಚಾರ್ಜಸ್ ಏನ್ ಮಾಡಿದ್ರು ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅಂದ್ರೆ ಮನೆಯ ಮುಖ್ಯಸ್ಥನಿಗೆ ಏನಪ್ಪ ಅಂದ್ರೆ ಎರಡು ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಿದ್ರೆ ಈ ಹಾಸ್ಪಿಟಲ್ಗೆ ಎಷ್ಟು ದಂಡವನ್ನ ವಿಧಿಸ್ತಾರಪ್ಪ ಅಂದ್ರೆ ಸಾವಿರ ರೂಪಾಯಿ ದಂಡವನ್ನ ವಿಧಿಸ್ತಾರೆ ಇನ್ ಕೇಸ್ ಏನಪ್ಪ ಅಂದ್ರೆ ಅಲ್ಲಿ ಹುಟ್ಟಿದಂತ ಮಕ್ಕಳ ನೋಂದಣಿಯನ್ನ ಮಾಡಿಸ್ಲಿಲ್ಲ ಅಂದ್ರೆ ಅವರಿಗೆ ಸಾವಿರ ರೂಪಾಯಿ ದಂಡವನ್ನ ವಿಧಿಸ್ತಾರೆ ಸೊ ನೋಡ್ರಿ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಜನರು ಏನು ಮಕ್ಕಳು ಜನನ ಆಗತ್ತಲ್ಲ ಆ ಜನನವನ್ನ ಏನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸೋದು ಮತ್ತೆ ತೀರ್ಕೊಂಡಾಗ ರಿಜಿಸ್ಟ್ರೇಷನ್ ಮಾಡಿಸೋದೇ ಏನಪ್ಪಾಂದ್ರೆ ಇದ್ರ ಮುಖ್ಯ ಉದ್ದೇಶವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಪನಿಷ್ಮೆಂಟ್ ಏನಪ್ಪ ಅಂದ್ರೆ ತುಂಬಾ ಸಿವಿಯರ್ ಆಗದೇ ಇರಬಹುದು ಅಂದ್ರೆ ತುಂಬಾ ಕಠಿಣವಾದ ಇಲ್ದೇ ಇರೋದ್ರಿಂದ ಏನಪ್ಪಾ ಅಂದ್ರೆ ಜಾರಿ ಆಗಿದ್ರು ಕೂಡ ಏನಪ್ಪಾ ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಜನ ಅದನ್ನ ಸೀರಿಯಸ್ನೆಸ್ ಆಗಿ ತಗೊತಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇನ್ನೂ ಚೆನ್ನಾಗಿ ಬೆಟರ್ ಮೆಡಿಕಲ್ ಟೆಕ್ನಿಕ್ಸ್ ಇದ್ರೆ ಅಂದ್ರೆ ಏನೋ ತಂತ್ರಜ್ಞಾನಗಳಿದ್ರೆ ಅದರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಏಜ್ ಮಾಡ್ಬೋದು ಅಂತ ಹೇಳ್ತಿದ್ರೆ ಏನಪ್ಪ ಅಂದ್ರೆ ವೆಲ್ಕಮ್ ಮೂವ್ ಅಂತ ಹೇಳ್ತಿದ್ರೆ ಈಗ ನೋಡ್ರಿ ಇದ್ರಿಂದ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಮೆಡಿಕಲ್ ಟೆಕ್ನಿಸ್ಟ್ ಇನ್ನೂ ಚೆನ್ನಾಗಿದ್ರೆ ಅಲ್ಲಿ ನಾವೇನಪ್ಪ ಅಂದ್ರೆ ಅಕ್ಯೂರೇಟ್ ಏಜ್ ಅನ್ನ ಮೆನ್ಷನ್ ಮಾಡಬಹುದು ಅದೊಂದು ವೆಲ್ಕಮ್ ಸ್ಟೆಪ್ ಅಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಆಸ್ಪತ್ರೆಗಳಲ್ಲಿ ನೋಂದಣಿ ಆಗ್ತಾ ಹೋದ್ರೆ ಅಂದ್ರೆ ಹಾಸ್ಪಿಟಲ್ ಅಲ್ಲೇ ನೋಂದಣಿ ಆಗ್ತಾ ಹೋದ್ರೆ ಏನಾಗತ್ತಪ್ಪ ಅಂದ್ರೆ ಈಗ ಲೀಗಲ್ ಆಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಕ್ರಿಮಿನಲ್ ಕೇಸಸ್ ಅನ್ನ ಹೊರಾಡ್ಬೇಕಾರೆ ಈಗ ನೋಡ್ರಿ ಯಾವ್ದೋ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಆಗಿರುತ್ತೆ ಅವಾಗ ಜುವಿನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಅಥವಾ ಪೋಸ್ಕೋ ಕಾಯ್ದೆ ಏನಪ್ಪ ಅಂದ್ರೆ ಅಪರಾಧಿಗಳಿಗೆ ಶಿಕ್ಷಣ ಕೊಡ್ತಿರ್ತಾರೆ ಆದ್ರೆ ಏನಪ್ಪ ಅಂದ್ರೆ ಆ ಬಾಲಕಿ ಅಪ್ರಾಪ್ತಿ ಅಲ್ಲ ಅಂತ ಏನಪ್ಪ ಅಂದ್ರೆ ಅಪೋಸಿಟ್ ಅವ್ರು ಪ್ರೂವ್ ಮಾಡಿದ್ರೆ ಅಲ್ಲೇನಪ್ಪ ಏನಪ್ಪಾ ಅಂದ್ರೆ ಅಡಲ್ಟ್ ಕ್ರಿಮಿನಲ್ ಅಡಲ್ಟ್ ಕ್ರೈಮ್ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಶಿಕ್ಷೆ ಆಗುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಆರೋಪಿಗೆ ಸಿಗುವಂತ ಶಿಕ್ಷೆ ಕಮ್ಮಿ ಆಗುತ್ತೆ ಹಾಗಾಗಿ ಆತರ್ ಏನ್ ಹೇಳ್ತಿದಾರೆ ಅಂದ್ರೆ ಆದಷ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಹಾಸ್ಪಿಟಲ್ ಅಲ್ಲೇ ರೆಜಿಸ್ಟ್ರೇಷನ್ ಮಾಡಬೇಕು ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮಗೆ ಕೋರ್ಟ್ ಅಲ್ಲಿ ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತೆ ಅಂದ್ರೆ ನಾವು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿದಾಗ ಏನಪ್ಪ ಅಂದ್ರೆ ಕೋರ್ಟ್ ಅವರು ಮಾನ್ಯ ಮಾಡುವಂತ ಅವಕಾಶಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು